ಶ್ರೀ ಗುರುಭ್ಯೋ ನಮಃ ಒಂದೇ ಒಂದು ನಿಮಿಷ ದಯವಿಟ್ಟು ಆಚೆ ಕಡೆ ಯಾರ್ಯಾರು ಇದ್ದೀರೋ ಒಳಗಡೆ ಬಂದ್ಬಿಡಿ ಪ್ಲೀಸ್ ಅಶೋಕ್ ಎಲ್ಲರನ್ನೂ ಕರ್ಕೊಂಡು ಒಳಗಡೆ ಸಾರಿ ಎಲ್ರಿಗೂ ನಮಸ್ಕಾರ ಮೈಸೂರು ಒಡೆಯರ ಬಗ್ಗೆ ಮಾತಾಡಲಿಕ್ಕೆ ಅಥವಾ ನನಗೇನು ಸ್ವಲ್ಪ ತಿಳಿದಿದೆಯೋ ಅದನ್ನು ಹಂ ಹಂಚ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥ ಆತ್ಮೀಯರಾದ ವಿದ್ವಾನ್ ಸುಧೀಂದ್ರರವರಿಗೆ ವಂದನೆಗಳು ನಮ್ಮ ಶುಭ ಅವರು ಇದನ್ನೇ ಮಾಡಿ ಅಂತ ಹೇಳಿ ನನಗೆ ಹೇಳಿದ್ರು ಇದೇ ಒಂದು ಆ್ಯಕ್ಚುಲಿ ನಾವು ಇವಾಗ ತಾನೇ ಒಂದು ಡಾಕ್ಯುಮೆಂಟ್ರಿ ಹೊರಗೆ ತಂದಿದ್ದೀವಿ ಬಟ್ ಅದಿನ್ನೂ ಎಲ್ಲ ಎಪಿಸೋಡ್ಸು ಹೊರಗಡೆ ಬಂದಿಲ್ಲ ಬರೀ ಒಂದು ಎಂಬತ್ತು ನಿಮಿಷಗಳ ಸ್ಕ್ರೀನಿಂಗ್ ರಿಲೀಸ್ ಆಗಿದೆ ಅಂತ ಹೇಳಿದೆ ಆದ್ರೂ ಇಲ್ಲ ಇದನ್ನು ಮಾಡಿಕೊಡಿ ಅಂತಂದರು ಸೊ ಎನಿವೆ ಎಲ್ಲರಿಗೂ ಗೊತ್ತಿದೆ ಮೈಸೂರು ಒಡಿಯರ್ಸ್ ಅಂದರೆ ಯಾರು ಅಂತ ಯಾಕಂದರೆ ಇಲ್ಲಿ ಮಕ್ಕಳಿರೋದರಿಂದ ಹೇಳ್ತಾ ಇದ್ದೀನಿ ಅವರೆಲ್ಲ ನಮ್ಮ ಮೈಸೂರನ್ನು ಆಳಿದಂಥ ರಾಜರು ಸುಮಾರು ಐನೂರು ವರ್ಷಗಳಿಗೂ ಹೆಚ್ಚು ಆಳದಂಥವರು ದಟ್ ಈಸ್ ಥರ್ಟೀನ್ ನೈಂಟಿ ನೈನಿಂದ ಶುರುವಾಗಿರೋದು ಅವರ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ದ ಫೈನ್ ಆರ್ಟ್ಸ್ ಈಸ್ ವೆರಿ ಹೈ ನಮಗೆ ನಮ್ಮ ಹಿತ್ತಲಿನಲ್ಲಿ ಬೆಳೀತಾ ಇರುವಂಥ ಗಿಡಗಳ ಬಗ್ಗೆ ಗೊತ್ತಿರಲ್ಲ ಬೇರೆದನ್ನೆಲ್ಲ ನಾವು ನೋಡಿ ಅದನ್ನು ಆನಂದಿಸ್ತೀವಿ ಆದರೆ ಇಲ್ಲಿ ನಮ್ಮ ಮೈಸೂರಲ್ಲಿ ಅಷ್ಟು ಕೆಲಸಗಳಾಗಿದೆ ಅಷ್ಟು ಸಂಗೀತಕ್ಕೆ ಒಂದು ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ ನಮ್ಮ ರಾಜರುಗಳು ಅನ್ನೋದು ಸ್ವಲ್ಪ ನಾವು ಅದರ ಕಡೆ ಗಮನ ಹರಿಸಿದ್ರೆ ನಮಗೆ ಗೊತ್ತಾಗತ್ತೆ ಎಷ್ಟೊಂದನ್ನು ನಾವು ತಿಳ್ಕೊಳ್ಳದೆ ನಾವು ಕಳ್ಕೊಂಡಿದ್ದೀವಿ ಅಂತ ಅನಿಸುತ್ತೆ ಇವರು ಮೈಸೂರು ಒಡೆಯರ್ಸ್ ಅಂತ ನಾವು ಏನು ಹೇಳ್ತೀವಿ ಅದು ಪ್ರಾರಂಭ ಆಗಿದ್ದು ಥರ್ಟೀನ್ ನೈಂಟಿ ನೈನಲ್ಲಿ ಈ ಒಂದು ಡೈನಸ್ಟಿ ಶುರುವಾಗತ್ತೆ ಈ ಡೈನಸ್ಟಿ ಶುರು ಅಂದರೆ ಮೈಸೂರು ಅಂತ ಹೇಳಿದರೆ ಇಲ್ಲಿ ಇವತ್ತು ನಾವು ಕರ್ನಾಟಕ ಏನು ಹೇಳ್ತಾ ಇದ್ದೀವಿ ಅದು ಹಿಂದೆ ಮೈಸೂರು ರಾಜ್ಯ ಅಂತ ಇತ್ತು ಇಷ್ಟು ದೊಡ್ಡದಾಗಿರಲಿಲ್ಲ ಹೋಗ್ತಾ ಹೋಗ್ತಾ ಅದು ಬೆಳೀತಾ ಹೋಯಿತು ಸೊ ಇಲ್ಲಿ ಏನಂದರೆ ಸುಮಾರು ಇಪ್ಪತ್ತೈದು ಜನ ರಾಜರು ಆಳ್ತಾರೆ ತರ್ಟೀನ್ ನೈಂಟಿ ನೈನಿಂದ ನಮಗೆ ನೈನ್ಟೀನ್ ಫಾರ್ಟಿ ಸೆವೆನ್ವರೆಗೂ ಇಂಡಿಪೆಂಡೆನ್ಸ್ ಸಿಗೋವರೆಗೂ ನಮಗೆ ರಾಜರು ಇದ್ದಿದ್ದು ಸೊ ಅಲ್ಲಿವರೆಗೂ ಅಂದಾಗ ಎಲ್ರಿಗೂ ಗೊತ್ತಿರುತ್ತೆ ಜೈಚಾಮರಾಜ ಒಡೆಯರ್ ಒಂದು ಹೆಸರು ಬಿಕಾಸ್ ಈ ವಾಸ್ ಅ ಕಂಪೋಸರ್ ಅವರು ಹಿ ವಾಸ್ ದ ಲಾಸ್ಟ್ ರೂಲರ್ ಆಫ್ ಮೈಸೂರು ಡೈನಾಸ್ಟಿ ಅನೇಕ ರಚನೆಗಳನ್ನು ಮಾಡಿ ಅವರು ಹಿ ಯಾಸ್ ಕಾಂಟ್ರಿಬ್ಯೂಟೆಡ್ ಅದು ನಮಗೆ ಗೊತ್ತಿರುವಂಥದ್ದು ಈ ಪ್ರಾರಂಭದಿಂದ ನಾವು ಸುಮಾರು ಈ ಇಪ್ಪತ್ತೈದು ಜನ ರಾಜರು ನಾವು ಏನು ನೋಡ್ತೀವಿ ಈ ಇಪ್ಪತ್ತೈದು ರಾಜರೂ ಹೆಚ್ಚು ಕಡಿಮೆ ಸಂಗೀತಗಾರರಾಗಿದ್ದರು ಇಲ್ಲದೇ ಇದ್ರೆ ಅವರು ಸಂಗೀತವನ್ನು ಪೋಷಣೆ ಮಾಡಿದ್ರು ಇನ್ಫ್ಯಾಕ್ಟ್ ಜನ್ರಲ್ಲಾಗಿ ಫೈನ್ ಆರ್ಟ್ಸ್ ಅಂತ ತಗೊಳ್ಬಹುದು ನೃತ್ಯ ಎಲ್ಲವನ್ನು ಪೋಷಣೆ ಮಾಡಿದ್ರು ಬಟ್ ಲೆಟ್ ಮೀ ಕಾನ್ಸಂಟ್ರೇಟ್ ಆನ್ ಮ್ಯೂಸಿಕ್ ಹಿಯರ್ ಸೊ ಎಲ್ಲರೂ ಸಂಗೀತವನ್ನು ಕಲ್ತಿದ್ರು ಸಂಗೀತನ ಪೋಷಣೆ ಮಾಡ್ಕೊಂಡು ಪೋಷಣೆ ಎಂದಾಗ ಏನು ಆ ಸ್ಥಾನದಲ್ಲಿ ವಿದ್ವಾಂಸರನ್ನ ನೇಮಿಸ್ಕೊಂಡ್ರು ಅವರಿಗೆ ಒಂದು ಅನುಕೂಲಗಳನ್ನೆಲ್ಲ ಕೊಟ್ಟರು ಅವರು ರಚನೆಗಳನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಂಡ್ರು ಹೀಗೆ ಸಾವಿರಾರು ರಚನೆಗಳು ನಮ್ಮ ಮೈಸೂರಿನಲ್ಲಿ ನಡೆದಿದೆ ಬಟ್ ನಮಗೆ ಒಂದಷ್ಟು ಮಾತ್ರ ಗೊತ್ತು ಒಂದು ನೂರು ಸಿಕ್ಕಿದ್ರೆ ಕಷ್ಟ ನಮಗೆ ಗೊತ್ತಿರೋದು ಆದರೆ ಸಾವಿರ ಗಟ್ಟಲೆಗಳಲ್ಲಿ ಆಗಿದೆ ಅಂದರೆ ಇಪ್ಪತ್ತೈದು ಜನ ಐನೂರು ವರ್ಷಗಳ ಮೇಲ್ಪಟ್ಟು ಅಂದಾಗ ಇನ್ನೆಷ್ಟು ರಚನೆಗಳಾಗಿರ್ಬೋದು ಇಲ್ಲಿ ಮೊದಲಿಂದ ನಾವು ಒಡೆಯರ್ಸ್ದನ್ನು ನೋಡ್ಕೊಂಡು ಬಂದರೆ ಪ್ರಮುಖವಾಗಿ ನಮಗೆ ಸಿಗುವಂಥದ್ದು ರಾಜ ಒಡೆಯರ್ ಅವರು ಅವರು ಹೀ ವಾಸ್ ಒನ್ ಹೂ ಸ್ಟಾರ್ಟೆಡ್ ದಸರಾ ಇನ್ ಮೈಸೂರು ಯಾಕೆಂದರೆ ಮೈಸೂರು ಅಂದಿದ ತಕ್ಷಣ ನಾವು ದಸರಾ ವಿಜಯನಗರ ವಿಜಯನಗರ ಡೈನಸ್ಟಿ ಅವರು ಸಾಕಷ್ಟು ದಸರಾ ಅನ್ನ ತುಂಬ ಗ್ರ್ಯಾಂಡಿಯರಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಿದ್ದು ವಿಜಯನಗರದವರು ಸೊ ಈ ವಿಜಯನಗರದಿಂದ ಅಲ್ಲಿ ಯಾವಾಗ ಅದು ಪತನ ಆಗ್ತಾ ಹೋಯ್ತೋ ಅಂದರೆ ವೆನ್ ಇಟ್ ಸ್ಟಾರ್ಟೆಡ್ ಇಟ್ ವಾಸ್ ಡಿಫೀಟೆಡ್ ಬೇರೆ ಅಲ್ಲಿಂದ ಎಲ್ಲ ಅನೇಕರು ಮೈಸೂರಿಗೆ ಬಂದರು ತಂಜಾವೂರು ಕಡೆ ಹೋದರು ಸೊ ಆ ಒಂದು ಕಲೆಯನ್ನು ಕೂಡ ಅದೇ ಥರನೇ ಸಪ್ರೇಟ್ ಆಯ್ತಾ ಹೋಗಿ ಹೋಯಿತು ಇಲ್ಲಿ ರಾಜ ಒಡಿಯರ್ ಏನು ಮಾಡ್ತಾರೆ ಆ ವಿಜಯನಗರದಲ್ಲಿ ಹೇಗಿತ್ತೋ ದಸರಾ ಅದೇ ಥರನೇ ಇಲ್ಲಿ ಮಾಡ್ತಾರೆ ಆಗಿನ ಕಾಲದಿಂದಾನೇ ದಸರಾದಲ್ಲಿ ಸಂಗೀತದ ಕಾರ್ಯಕ್ರಮ ನೃತ್ಯ ಕಾರ್ಯಕ್ರಮಗಳು ಆಮೇಲೆ ಒಂದು ಕುಸ್ತಿ ಇರಬಹುದು ಇವೆಲ್ಲವನ್ನು ಅವರು ತರ್ತಾರೆ ಅಂದರೆ ದ ಗ್ರ್ಯಾಂಡಿಯರ್ ಆಫ್ ದಸರಾ ವರ್ ಸ್ಟಾರ್ಟೆಡ್ ಬಟ್ ಈ ಮೈಸೂರು ಅಂತ ಹೇಳಿದಾಗ ಆಗ ಶ್ರೀರಂಗಪಟ್ಟಣ ವಾಸ್ ದ ಕ್ಯಾಪಿಟಲ್ ಎಲ್ರಿಗೂ ಗೊತ್ತಿದೆ ಶ್ರೀರಂಗಪಟ್ಟಣ ದ್ಯಾಟ್ ವಾಸ್ ದ ಕ್ಯಾಪಿಟಲ್ ಆಫ್ ಮೈಸೂರು ಕಿಂಗ್ಸ್ ಸೊ ರಾಜಮಡಿಯರ ಕಾಲದಲ್ಲೇ ನಮಗೆ ಕೆಲವು ಈ ಸಂಗೀತದ ಪ್ರಕಾರಗಳಾದಂಥ ಒಂದು ಸಾಂಗತ್ಯಗಳಿರಬಹುದು ಈ ಥರದ್ದೆಲ್ಲ ನಮಗೆ ಸಿಗುತ್ತೆ ಅದಾದ ಮೇಲೆ ಅನೇಕ ತಿರ್ಗ ಮತ್ತೆ ರಾಜರುಗಳು ಕೆಲವರೆಲ್ಲ ದೇ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಐ ವಿಲ್ ಜಸ್ಟ್ ಟೇಕ್ ಮೇಜರ್ ಕಾಂಟ್ರಿಬ್ಯೂಷನ್ಸ್ ಕೊಟ್ಟಿರೋ ಟೈಮ್ನಲ್ಲಿ ಅದಾದಮೇಲೆ ನಮಗೆ ಸಿಗುವಂಥದ್ದು ರಣಧೀರ ಕಂಠೀರವ ನರಸರಾಜ ಒಡೆಯರ್ ಅಂತ ಸಮ್ ಸುಮಾರು ಸಿಕ್ಸ್ಟೀನ್ ಥರ್ಟಿ ಏಯ್ಟ್ನಲ್ಲಿ ಈ ವಿಲ್ ಬಿದೆ ಸೊ ಈ ರಣಧೀರ ಕಂಠೀರವನ ಮೇಲೆ ಪಿಚ್ಚರ್ ಕೂಡ ಬಂದಿತ್ತು ಜಿ ವಿ ಅಯ್ಯರವರು ಆವಾಗ ರಾಜ್ಕುಮಾರ್ ಇದರಲ್ಲಿ ಮಾಡಿರೋ ಅದರ ಹಾಡೆಲ್ಲ ತುಂಬಾ ಫೇಮಸ್ಸು ಸೊ ರಣಧೀರ ಕಂಟಿರುವ ನರಸರಾಜ ಒಡೆಯರು ಆತ ಬಹಳ ಒಂದು ಅವನು ಹಿ ವಾಸ್ ಅ ಗ್ರೇಟ್ ವಾರಿಯರ್ ಅದು ಅಲ್ನಂಗೆ ಸಂಗೀತ ಸಾಹಿತ್ಯಕ್ಕೆ ಮತ್ತು ಇತರ ಕಲೆಗಳಿಗೆ ಎಷ್ಟು ಪ್ರೋತ್ಸಾಹವನ್ನು ಅವನು ಕೊಡ್ತಾನೆ ಅಂದರೆ ಶ್ರೀರಂಗಪಟ್ಟಣದಲ್ಲಿ ಒಂದೊಂದು ಬೀದಿ ಒಬ್ಬೊಬ್ಬ ಕಲಾವಿದರಿಗೆ ಕೊಟ್ಟರು ಅಂದರೆ ಕಲಾವಿದ ಕಲೆಗಳಿಗೆ ಅಂತ ಒಂದು ಬೀದಿ ತುಂಬ ಮೃದಂಗದವರೇ ಇದ್ದರು ಒಂದು ಬೀದಿ ತುಂಬ ಗಾಯಕರಿದ್ದರು ಒಂದು ಬೀದಿ ತುಂಬ ನೃತ್ಯಗಾರರಿದ್ದರು ಒಂದು ಬೀದಿ ತುಂಬ ಬ್ರಾಹ್ಮಣರಿದ್ದರು ಹೀಗೆ ಎವ್ರಿ ರೋಡ್ ವಾಸ್ ಡೆಸಿಗ್ನೇಟೆಡ್ ಅಂದರೆ ಆಗ ಆ ಕಲೆ ಎಷ್ಟು ಉನ್ನತ ಮಟ್ಟದಲ್ಲಿ ಇದ್ದಿರಬಹುದು ಅಂದರೆ ನಾವು ಆ ರೋಡಗೆ ಹೋದ್ರೇ ಅದೆಲ್ಲ ಕೇಳಿಸ್ಬೋದು ಇವತ್ತು ಶ್ರೀರಂಗಪಟದಲ್ಲಿ ಹುಡುಕೊಂಡು ಹೋದರೂ ಇವೆಲ್ಲ ಏನೂ ಸಿಗೋಲ್ಲ ನಮಗೆ ಬಟ್ ರಾಜ ಒಡೆಯರು ಶ್ರೀ ನರಸರಾಜ ಒಡೆಯರು ಅಷ್ಟು ಮಾಡ್ತಾರೆ ಆಮೇಲೆ ಆಗಿನ ಕಾಲದಲ್ಲಿ ಅವರ ಆಸ್ಥಾನದಲ್ಲಿ ಅನೇಕ ವಿದ್ವಾಂಸರು ಇದ್ದರು ಆಮೇಲೆ ರಾಮಾಯಣ ಮಹಾಭಾರತ ಇಂಥದ್ದನ್ನೆಲ್ಲ ಹಾಡ್ತಾ ಇದ್ರಂತೆ ಆಮೇಲೆ ಅದಕ್ಕೆ ನೃತ್ಯಗಳನ್ನು ಮಾಡ್ತಾಯಿದ್ದು ಉಂಟಂತೆ ಮತ್ತು ಬತ್ತೀಸ ರಾಗಗಳು ಆಗ ಆ ಬತ್ತೀಸ ರಾಗಗಳಲ್ಲಿ ರಚನೆಗಳನ್ನು ಹಾಡ್ತಾಯಿದ್ರು ಅಂತ ನಮಗೆ ಉಲ್ಲೇಖಗಳನ್ನು ನಮಗೆ ಸಿಗುತ್ತೆ

ಅದು ಆರ್ ಟೂ ವರ್ಷನ್ಸ್ ಒಂದು ಮೂರು ಲಕ್ಷ ಕೊಂಡ್ಕೊಂಡ್ರು ಅಂತ ಇನ್ನೊಂದು ಖಾನ್ ಅನ್ನೋರನ್ನು ಸೋಲಿಸಿ ಅವರಿಂದ ತಗೊಂಡಿದ್ದು ಅಂತ ಎರಡು ವರ್ಷನು ಇವತ್ತಿಗೂ ನಮಗೆ ಕೋಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಈ ಮಾರ್ಕೆಟ್ನಲ್ಲಿರೋದು ಅವರೇ ಕಟ್ಟಿಸಿದ್ದು ಆಗ ಒಂದು ಇವನಿಗೆ ಬಹಳ ದೊಡ್ಡ ಭಕ್ತರು ವಿಷ್ಣುವಿನ ಭಕ್ತರು ಸೊ ಅದನ್ನು ಶ್ರೀನಿವಾಸ ದೇವರು ಇಲ್ಲಿ ಮತ್ತು ಕೋಟೆ ಆಂಜನೇಯ ಮತ್ತು ಮೈಸೂರಿನಲ್ಲಿ ಎಲ್ಲ ಅವರು ಕಟ್ತಾರೆ ಅವರು ಮೊದಲಿಂದ ಒಡೆಯರ್ಸು ಆ್ಯಕ್ಚುಲಿ ಶಿವನ ಒಂದು ಆರಾಧಕರೂ ಆಗಿರ್ತಾರೆ ದೇವಿ ಚಾಮುಂಡೇಶ್ವರಿ ಅವರ ಮನೆತನದ ದೇವರು ಸೊ ಇದೆಲ್ಲ ಇದ್ರೂ ಚಿಕ್ಕದೇವರಾಜ ಒಡೆಯರ್ಗೆ ತಿರುಮಲಾರ್ಯ ಅಂತ ಸ್ನೇಹಿತ ಮತ್ತು ಮಂತ್ರಿ ಅವರ ಒಂದು ಚಿಕ್ಕುಪಾಧ್ಯಾಯ ಉಪಾಧ್ಯಾಯ ಈ ಥರದವರೆಲ್ಲ ಇರ್ತಾರೆ ಅವರೆಲ್ಲ ಶ್ರೀ ಸೊ ಶ್ರೀವೈಷ್ಣವರ ಒಂದು ಇನ್ಫ್ಲುಯೆನ್ಸು ಬಂದು ಚಿಕ್ಕದೇವರಾಜ ಒಡೆಯರು ಹಿ ಕಂಪೋಸಸ್ ಮೆನಿ ಸಾಂಗ್ಸ್ ಆನ್ ಲಾರ್ಡ್ ವಿಷ್ಣು ಅವರು ಚಿಕ್ಕದೇವರಾಜ ಒಡೆಯರ್ ಸ್ವತಃ ವೈಣಿಕರು ಎಷ್ಟು ಚೆನ್ನಾಗಿ ವೀಣೆಯನ್ನು ಅವರು ನುಡಿಸ್ತಾ ಇದ್ರಂತೆ ಅಂದರೆ ಅವರ ಒಂದು ತಿರುಮಲಾರ್ಯ ಅಂದರೆ ಅವರ ಆದಂಥವರು ಚಿಕ್ಕದೇವರಾಜ ವಿಜಯ ಅಂತ ಹೇಳಿ ಬರ್ತಿದ್ದಾರೆ ಇಲ್ಲಿ ಇನ್ನೊಂದೇನೆಂದರೆ ಆಗ ಏನಿತ್ತು ಅನ್ನೋದಕ್ಕೆ ನಮಗೆ ಡಾಕ್ಯುಮೆಂಟೇಷನ್ಸ್ ಸಿಗೋದು ಈ ಥರ ಗ್ರಂಥಗಳಿಂದ ಹೆಂಗಿತ್ತು ಅಂದರೆ ಕಂಡವರು ಅದನ್ನು ಬರೆದಿರೋದು ಅಥವಾ ನಮಗೆ ಕೆಲವು ಮ್ಯಾನಸ್ಕ್ರಿಪ್ಟ್ಸು ತಾಳೆಗರಿನಲ್ಲಿ ಸಿಗುವಂಥದ್ದು ಇರುತ್ತೆ ಇವರು ಹೇಗೆ ನುಡಿಸ್ತಾ ಇದ್ದರಂತೆ ಅಂದರೆ ಆ ಒಂದು ಆ ವೀಣೆಯಲ್ಲಿ ಬರ್ತಾ ಇದ್ದಂಥ ನಾದ ಸರಸ್ವತಿ ದೇವಿ ಒಂದು ನೃತ್ಯವನ್ನು ಆಡ್ತಾಯಿದ್ರೆ ಅವಳ ಕಾಲುಂಗರದಿಂದ ಬರುವಂಥ ಒಂದು ಸಣ್ಣ ನಿನಾದ ಏನಿರುತ್ತೆ ಆ ನಿನಾದದಂತೆ ಚಿಕ್ಕದೇವರಾಜ ಒಡೆಯವರು ವೀಣೆ ನುಡಿಸ್ತಾ ಇದ್ರು ಅಂತ ಕೊಡ್ತಾನೆ ಅಷ್ಟು ಉನ್ನತ ಆಮೇಲೆ ಅವರು ಅದರಲ್ಲಿ ಯಾವ ಯಾವ ಗಮಕಗಳ ಪ್ರಯೋಗ ಆಹತ ಪ್ರತ್ಯಾಹತ ಈ ಥರದೆಲ್ಲ ಗಮಕಗಳನ್ನು ಹಾಕಿ ನುಡಿಸ್ತಾ ಇದ್ದರು ಇಷ್ಟು ಸಾಲದು ಅಂತ ಸಾಧಾರಣವಾಗಿ ಏನಂದರೆ ರಾಜರಿಗೆ ಆಸ್ಥಾನ್ ವಿದ್ವಾಂಸರು ಎಂಟರ್ಟೈನ್ ಮಾಡೋದು ವಾಡಿಕೆ ಆದರೆ ಚಿಕ್ಕದೇವರಾಜ ಒಡೆಯರು ಸೌಂದರ್ಯ ವಿಲಾಸ ಅಂತ ಆಡಿಟೋರಿಯಂ ಇತ್ತು ಆಗ ಆ ಆಡಿಟೋರಿಯಂನಲ್ಲಿ ತಾನೇ ಕೂತು ವೀಣೆಯನ್ನು ನುಡಿಸಿ ಅವರ ಸಭಾ ಸದಸ್ಯರಿಗೆಲ್ಲ ಎಂಟರ್ಟೈನ್ ಮಾಡ್ತಾಯಿದ್ರಂತೆ ದಿಸ್ ವಾಸ್ ದ ಮ್ಯೂಸಿಕಲ್ ಬ್ಯಾಕ್ಗ್ರೌಂಡ್ ಆಫ್ ದ ಕಿಂಗ್ ರಾಜನೇ ಆ ಥರ ಇರಬೇಕಾದ್ರೆ ಇನ್ನು ಅವ್ರ ಆ ಎಂಥ ಒಂದು ಪೋಷಣೆಯನ್ನು ನೀಡಿರಬಹುದು ಚಿಕ್ಕದೇವರಾಜ ಒಡಿಯರ್ ಹಿ ವಾಸ್ ಆಲ್ಸೋ ಅ ಕಂಪೋಸರ್ ಅಂದರೆ ಸೆವೆಂಟೀನ್ ಸೆಂಚುರಿ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಇವತ್ತು ನಾವು ಟ್ವೆಂಟಿ ಫಸ್ಟ್ ಸೆಂಚುರಿನಲ್ಲಿದ್ದೀವಿ ಅವರು ಈ ಏನು ನಾನು ಹೇಳಿದೆ ನಾರಾಯಣನ ಭಕ್ತರಾಗ್ತಾರೆ ಅವರು ಅಂತ ಗೀತ ಗೋಪಾಲ ಅಂತ ಒಂದು ಗೇಯ ರೂಪಕವನ್ನು ಬರೀತಾರೆ ಅಂದರೆ ಸಂಗೀತಕ್ಕೆ ಸಂಬಂಧಪಟ್ಟಂಗೆ ಇಟ್ ಈಸ್ ಲಿಟ್ಲ್ ಬಿಟ್ ವಿ ಕ್ಯಾನ್ ಸೇ ದಟ್ ಇಟ್ ಈಸ್ ಲಿಟ್ಲ್ ಈಕ್ವಿವಲೆಂಟ್ ಟು ಆ್ಯನ್ ಅಪೇರಾ ಈ ಗೋಪಾಲ ಅಂತ ಎರಡು ಭಾಗಗಳಲ್ಲಿ ಬರೀತಾರೆ ಸುಮಾರು ಎಂಬತ್ತ್ಮೂರು ಹಾಡುಗಳು ಇದು ಸಪ್ತಪದಿ ಈ ಸಪ್ತಪದಿಯಲ್ಲಿ ಅವರು ಏನು ಮಾಡ್ತಾರೆ ಅಂದರೆ ಈ ಒಂದು ಇನ್ಸ್ಪಿರೇಷನ್ನು ಜಯದೇವನ ಗೀತಗೋವಿಂದ ಆದರೆ ಇಲ್ಲಿ ಅಲ್ಲಿ ರಾಧಾಕೃಷ್ಣರ ಒಂದು ಹೀರೋ ಮತ್ತು ಹೀರೋಯಿನ್ ಆದರೆ ಗೀತಗೋಪಾಲದಲ್ಲಿ ಕೃಷ್ಣನ ಜೊತೆ ಗೋಪಿಕಾ ಸ್ತ್ರೀಯರನ್ನು ತರ್ತಾರೆ ಸೊ ಮತ್ತೆ ಅದೇ ರೀತಿಯಲ್ಲಿ ಆಮೇಲೆ ಇನ್ನೊಂದು ನೋಡಬೇಕು ಕನ್ನಡದ ಎಷ್ಟು ಅವರಿಗೆ ಕನ್ನಡ ಅಂದರೆ ಇತ್ತು ಅಂದರೆ ಇಡೀ ವರ್ಕು ಕನ್ನಡದಲ್ಲಿದೆ ಯಾವ ಪದವೂ ಬೇರೆ ಭಾಷೆಯಲ್ಲಿ ಬರೆದಿಲ್ಲ ಅವರು ಎಷ್ಟರ ಮಟ್ಟಿಗೆ ಅಂದರೆ ಈ ಇನ್ವೊಕೇಟ್ರಿ ಸಾಂಗ್ಸ್ ಇದೆ ಅದರಲ್ಲಿ ಮೂರು ನಾಂದಿ ಗೀತೆಗಳು ಈ ನಾಂದಿ ಗೀತೆಯಲ್ಲಿ ಸಾಧಾರಣವಾಗಿ ನಾವು ಒಂದು ನಾಂದಿಯಲ್ಲಿ ಜಯ ಜಯ ಅನ್ನುವಂಥ ಪದ ಬಳಸ್ತೀವಿ ಜಯ ಬಟ್ ಅದು ಸಂಸ್ಕೃತದ ಪದ ಅಂತ ಹೇಳಿ ಅವರೇನು ಮಾಡ್ತಾರೆ ಗೆಲುವು ಗೆಲುವು ಅಂತ ಹಾಕ್ತಾರೆ ಸೊ ಅಷ್ಟರ ಮಟ್ಟಿಗೆ ಒಂದು ಕನ್ನಡದಲ್ಲಿಯೇ ಇಡಿಯಾಗಿ ರಚನೆ ಆಗುವಂಥ ಒಂದು ಗೆಯ ರೂಪಕ ಗೀತಗೋಪಾಲ ಸುಮಾರು ಅದು ಸಪ್ತಪದಿಗಳಲ್ಲಿ ಅಂದರೆ ಎರಡು ಭಾಗ ಒಂದು ಪೂರ್ವ ಭಾಗ ಒಂದು ಉತ್ತರ ಭಾಗ ಪೂರ್ವ ಭಾಗದಲ್ಲೆಲ್ಲ ಕೃಷ್ಣನ ಒಂದು ಅವನು ಅವನ ಚಿಕ್ಕ ವಯಸ್ಸಿನಿಂದ ತಗೋತಾರೆ ಅವನು ಎಪ್ಸೋದರಿಂದ ಹಿಡಿದು ಹೇಗೆ ಆಮೇಲೆ ಒಂದೊಂದು ಏಳು ಒಂದು ಪ್ರತಿಯೊಂದು ಭಾಗದಲ್ಲೂ ಸೆವೆನ್ ಡಿವಿಷನ್ಸ್ ಇದೆ ಆ ಸೆವೆನ್ ಡಿವಿಷನಲ್ಲಿ ಒಂದೊಂದು ಡಿವಿಷನಲ್ಲೂ ಸೆವೆನ್ ಸಾಂಗ್ಸ್ ಇದೆ ಏಳು ಹಾಡುಗಳು ಸೊ ಹಾಗಾಗಿ ಸಪ್ತಪದಿ ಅಂತ ಹೇಳಿ ಅದನ್ನು ಕರೀತಾರೆ ಸೊ ಈ ಸಪ್ತಪದಿಗಳಲ್ಲಿ ಪ್ರಾರಂಭದಿಂದ ಅವರೇನು ಮಾಡ್ತಾರೆ ಕೃಷ್ಣನನ್ನು ಎಪ್ಸೋದ್ರಿಂದ ತಗೊಂಡು ಅವನಿಗೆ ಅಲಂಕಾರ ಮಾಡೋದು ಯಾರ್ಯಾರು ಯಶೋದೆ ಬೇರೆ ಸ್ತ್ರೀಯರು ಅವನ ಸ್ನೇಹಿತರು ಎಲ್ಲರನ್ನು ತಗೊಂಡು ಬಂದು ಎರಡನೇ ಭಾಗದಲ್ಲಿ ಪೂರ್ಣವಾಗಿ ಫಿಲಾಸಫಿನ ತರ್ತಾರೆ ಅಂದರೆ ಪೂರ್ಣ ತಾನು ತನ್ನನ್ನು ಅರ್ಪಿಸಿಕೊಳ್ಳುವಂಥದ್ದು ನಾರಾಯಣನಿಗೆ ಕೃಷ್ಣನಿಗೆ ಸೊ ಆ ಪ್ರಪತ್ತಿ ಭಾವವನ್ನು ಇವರು ಕಟ್ತಾ ಇರ್ತಾರೆ ಸೊ ಇಲ್ಲಿ ಯಾವುದೇ ಒಂದು ನಾವು ಈ ಕೃಷ್ಣ ಮತ್ತು ಗೋಪಿಕಾಸ್ತ್ರೀಯರಿರ್ಬೋದು ಗೀತ ಗೋವಿಂದ ಇರ್ಬೋದು ಗೀತ ಗೋಪಾಲ ಇರ್ಬೋದು ಯಾವುದೇ ಒಂದು ನೋಡಿದ್ರೂ ಇಲ್ಲಿ ನಾವು ಗಮನಿಸ್ತರುವಂಥದ್ದು ಗಮನಿಸಬೇಕಾದಂಥದ್ದು ಒಂದು ಜೀವಾತ್ಮ ಮತ್ತು ಪರಮಾತ್ಮರ ಸಮ್ಮಿಳನವನ್ನು ತರ್ತಾರೆ ಅದನ್ನು ಪ್ರಾರಂಭದ ಭಾಗದಿಂದ ಶೃಂಗಾರವನ್ನು ತಗೊಂಡು ನಂತರ ಅದರಿಂದ ನೀಟಾಗಿ ಡೈವರ್ಟ್ ಮಾಡ್ಕೊಂಡು ಡಿವಿಯೇಟ್ ಆಗಿ ಹಿ ಜಸ್ಟ್ ಟು ದ ಪರಮಾತ್ಮನೊಂದಿಗೆ ಸಮ್ಮೇಳನ ಸೊ ಇಟ್ಸ್ ಅ ವಂಡರ್ಫುಲ್ ಬುಕ್ ಐ ಮೀನ್ ಅದು ಪಬ್ಲಿಷ್ ಆಗಿಲ್ಲ ಬಟ್ ಅದು ಮ್ಯಾನಿಸ್ಕ್ರಿಪ್ಟ್ಸು ನಲ್ಲೇ ಇದೆ ಕೆಲವರು ಮಾಡಿದರೆ ಅದರ ಒಂದು ಚೂರು ಚೂರು ಭಾಗಗಳಲ್ಲಿ ಮಾಡಿರೋ ಬಟ್ ಇದು ಬಹಳ ಚೆನ್ನಾಗಿರುವಂಥದ್ದು ಅದರದ್ದು ಒಂದು ಪಲ್ಲವಿ ಮಾತ್ರ ಒಂದು ಸೊಗಸು ಹೊಗೆಗಳಿಗೆ ಸೋತೆ ಕಣಮ್ಮ ಅಂತ ಹೇಳಿ ಒಂದು ಕಾಂಬೋಜಿ ರಾಗದಲ್ಲಿ ಇದೆ ಅಂದರೆ ಅಲ್ಲಿ ನೊಟೇಷನ್ಸ್ ಎಲ್ಲ ನಮಗೇನೂ ಸಿಗಲ್ಲ ರಾಗದ ಒಂದು ಇದು ಉಲ್ಲೇಖ ಇದೆ ಸೊ ಆ ರಾಗದ ಮೇಲೆ ನಾನು ಅದನ್ನು ಇದು ಕಂಪೋಸ್ ಮಾಡಿರೋದು ಸೇಮ್ ರಾಗ ಉಳಿಸ್ಕೊಂಡು ಕಂಪೋಸ್ ಮಾಡಿರೋದ್ರೆ ಅದೊಂದು ಒಂದರೆ ಪಲ್ಲವಿ ಮಾತ್ರ ಸೊಗಸುವಾಗೆಸುವಮ್ಮ ಸೊಗಸುವಾಗೆ

ಹೀಗೆ ಅಷ್ಟು ಸುಂದರವಾಗಿ ಒಂದೊಂದು ರಚನೆಯನ್ನು ಅವರು ಮಾಡ್ತಾರೆ ಈಗ ಆದ ನಂತರ ತಿರುಮಲಾರಿಯ ಏನು ಚಿಕ್ಕದೇವರಾಜ ಒಡೆಯರ ಆಸ್ಥಾನದಲ್ಲಿದ್ದರೋ ಅವರು ಕೂಡ ಒಂದು ಚಿಕ್ಕದೇವರಾಜ ಸಪ್ತಪದಿ ಅಂತ ಹೇಳಿ ಒಂದು ಇನ್ನೊಂದು ಗೆಯ ರೂಪಕವನ್ನು ಮಾಡ್ತಾರೆ ಒಂದು ನಾವು ಏನು ಗಮನಿಸ್ಕೋಬೇಕು ಅಂದರೆ ಮುಂಚೆಯಿಂದಾನೂ ರಾಜರು ಅಂದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅವರನ್ನು ದೇವರ ಸಮಾನ ವಿಷ್ಣುವಿನ ಸ್ವರೂಪ ಅಂತ ಪೂಜೆ ಮಾಡೋದು ವಾಡಿಕೆ ನಮ್ಮಲ್ಲಿ ಸೊ ಆ ರಾಜನನ್ನೇ ನಾಯಕನನ್ನಾಗಿ ಆರಿಸ್ಕೊಂಡು ಒಂದು ಚಿಕ್ಕ ದೇವರಾಜ ಸಪ್ತಪದಿ ಅಂತ ಹೇಳಿ ಮತ್ತೊಂದು ಗೇಯ ರೂಪಕವನ್ನು ಅವರು ರಚನೆ ಮಾಡ್ತಾರೆ ಸೊ ಹೀಗೆ ಇವರಿಬ್ಬರು ಮಾಡ್ದಂಗೆ ಅಲ್ದಂಗೆ ಅನೇಕರು ಅವರ ಆಸ್ಥಾನದಲ್ಲಿ ಇದ್ದವರು ಬೇಕಾದಷ್ಟು ಹಾಡುಗಳನ್ನು ರಚನೆ ಮಾಡಿದ್ದಾರೆ ಕೆಲವು ನಮಗೆ ಕನ್ನಡದಲ್ದಂಗೆ ತೆಲುಗು ಹಾಡುಗಳು ಕೂಡ ನಮಗಲ್ಲಿ ಸಿಗುತ್ತೆ ಯಾಕೆಂದರೆ ಆ ತೆಲುಗು ಕೂಡ ಇತ್ತು ಅವರು ನಾನು ಆಗಲೇ ಹೇಳಿದೆ ವಿಜಯನಗರದಿಂದ ಅನೇಕರು ಈ ಕಡೆ ಬಂದಿದ್ದರು ಅಂತ ಸೊ ದಟ್ ತೆಲುಗು ವಾಸ್ ಆಲ್ಸೋ ದೇರ್ ಅಲ್ಲಿ ಆ ರಚನೆಗಳನ್ನು ಕೂಡ ನಾವು ಇಲ್ಲಿ ಕಾಣ್ತೀವಿ ಆಮೇಲೆ ಆಗಿನ ಕಾಲದಲ್ಲಿ ಕೂಡ ಹೆಂಗಸರಿಗೂ ಕೂಡ ಅಷ್ಟೇ ಒಂದು ಪ್ರಾಮುಖ್ಯತೆಯನ್ನು ಅಥವಾ ಎಂಕರೇಜ್ಮೆಂಟ್ ಇತ್ತು ಹದಿಬದೆಯ ಧರ್ಮ ಅಂತ ಹೇಳಿ ಸಂಚಿ ಹೊನ್ನಮ್ಮ ಅಂತ ಒಬ್ಬಳು ಆಸ್ಥಾನದಲ್ಲಿ ಇದ್ದಂಥವಳು ಅವಳು ಒಂದು ಹದಿಬದೆಯ ಧರ್ಮ ಅಂತ ಹೇಳಿ ಸಾಂಗತ್ಯ ರೂಪದಲ್ಲಿ ಬರೀತಾಳೆ ಅಂದರೆ ಒಬ್ಬ ಹೆಣ್ಣು ಏನೇನು ಜವಾಬ್ದಾರಿಗಳನ್ನು ಅವಳು ಮಾಡಬೇಕಾಗತ್ತೆ ಒಂದು ಕಡೆ ಮಗಳಾಗಿ ಒಂದು ಕಡೆ ತಾಯಿಯಾಗಿ ಒಂದು ಕಡೆ ತಂಗಿಯಾಗಿ ಅಕ್ಕನಾಗಿ ಅನೇಕ ರಿಲೇಷನ್ಶಿಪ್ ಶಿಪ್ಸನ್ನ ಶಿ ಶುಡ್ ಹ್ಯಾಂಡ್ಲ್ ಹೌ ಶಿ ವಿಲ್ ಹ್ಯಾಂಡಲ್ ಅನ್ನೋ ಒಂದು ಇದನ್ನ ಕಾನ್ಸೆಪ್ಟನ್ನು ಇಟ್ಕೊಂಡು ಹದಿಬದಿಯ ಧರ್ಮ ಅಂತ ಹೇಳಿ ಮಾಡ್ತಾರೆ ಅದೇ ಥರನೇ ಅನೇಕರಿದ್ದರು ಶೃಂಗಾರಮ್ಮ ಈ ಥರ ಕೆಲವರೆಲ್ಲ ಅಂದರೆ ಹೆಂಗಸರಿಗೂ ಮಹಾರಾಜರು ಅಷ್ಟೇ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದರು ಅನ್ನೋದಕ್ಕೆ ಒಂದು ನಮಗೆ ನಿದರ್ಶನ ಸೊ ತುಂಬಾ ರಚನೆಗಳನ್ನು ನಾವು ಈ ಪೀರಿಯಡ್ನಲ್ಲಿ ಕಾಣ್ತೀವಿ ಅದಾದ ನಂತರ ಅವರ ಮಗನೇ ಕಂಠೀರವ ನರಸರಾಜ ಒಡೆಯರ್ ಅದೇ ಹೆಸರುಗಳೇ ಬರತ್ತೆ ತಾತನ ಹೆಸರು ತಂದೆ ಹೆಸರು ಸ್ವಲ್ಪ ಅದೇ ಒಂದು ಎರಡು ಮೂರು ಅನ್ನೋ ಹಾಗೆ ಬರುತ್ತೆ ಅವರು ಅವರ ಹೆಸರು ಮೂಕರಸು ಅಂತ ಕೂಡ ಮಾತಾಡ್ತಾ ಇರಲಿಲ್ಲಂತೆ ಅದಕ್ಕೆ ಮೂಕರಸು ಅಂತ ಕರೆದ್ರು ಅವರು ಕೂಡ ಸ್ವತಃ ವಿದ್ವಾಂಸರಾಗಿದ್ದರು ಯಕ್ಷಗಾನಗಳನ್ನು ಬರೀತಾರೆ ಫಾರ್ ದ ಫಸ್ಟ್ ಟೈಮ್ ಯಕ್ಷಗಾನ ಹಿಂದೆ ಎಲ್ಲ ಯಕ್ಷಗಾನಗಳನ್ನು ಮನೆ ಮುಂದೆ ಜಗಲಿ ಮೇಲೆ ಕೂತ್ಕೊಂಡು ಹಾಡ್ತಾ ಇದ್ರಂತೆ ಹೆಂಗಸರುಗಳು ಹಾಡ್ತಾಯಿದ್ರು ಯಕ್ಷಗಾನಗಳನ್ನು ಬಟ್ ಮೂಕರಸು ಫಾರ್ ದ ಫಸ್ಟ್ ಟೈಮ್ ಹೀ ಬ್ರಿಂಗ್ಸ್ ಆಲ್ ದ ತ್ರೀ ಫಾರ್ಮ್ಸ್ ಆಫ್ ಇದು ಆರ್ಟ್ ನೃತ್ಯ ಸಂಗೀತ ಮತ್ತು ನಾಟಕ ಮೂರನ್ನು ಒಟ್ಟಿಗೆ ತಂದು ಮೂರು ಇರುವಂಥ ಯಕ್ಷಗಾನಗಳನ್ನು ರಚನೆ ಮಾಡ್ತಾರೆ ಸೊ ಇವತ್ತು ನಾವು ಹೆಚ್ಚು ಇದನ್ನು ಮಂಗಳೂರು ಆ ಸೈಡು ಅಂದರೆ ದಕ್ಷಿಣ ಕನ್ನಡದ ಸೈಡ್ನಲ್ಲಿ ಸಾಕಷ್ಟು ನಾವು ಯಕ್ಷಗಾನಗಳನ್ನು ನೋಡ್ತೀವಿ ಬಟ್ ಇದು ಆಗಲೇ ಇನ್ ದ ಸೆವೆಂಟೀನ್ ಸೆಂಚುರಿ ಇಟ್ಸ್ ಸೆಲ್ಫ್ ಆ್ಯಂಡ್ ಎಗೈನ್ ದ ಕ್ರೆಡಿಟ್ ಕಮ್ಸ್ ಟು ದ ಮೈಸೂರು ಎನ್ ಮೂರು ಕಲಾ ಪ್ರಕಾರಗಳನ್ನು ಒಂದುಗೂಡಿಸಿ ತರುವಂಥ ಯಕ್ಷಗಾನಗಳು ಯಕ್ಷಗಾನಗಳನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅದರಲ್ಲಿ ಸಂಗೀತದ ರಚನೆಗಳು ಶಾಸ್ತ್ರೀಯವಾಗಿ ಇರುವಂಥ ರಾಗಗಳು ಎಲ್ಲ ಇಟ್ಕೊಂಡು ಮಾಡುವಂಥದ್ದು ಯಕ್ಷಗಾನಗಳು ಸೊ ಇದನ್ನು ಮಾಡ್ತಾರೆ ಅದು ನಾಟಕಗಳನ್ನು ಬರೀತಾರೆ ಈ ನಾಟಕಗಳು ಆಗಿನ ಇವತ್ತಿಗೂ ಇಷ್ಟೆ ನೀವು ನೋಡಿದ್ರೆ ಈಗ ಸಿನಿಮಾನ ಹೋಗ್ತೀರಾ ನಾಟಕಕ್ಕೆ ಹೋಗ್ತೀರಾ ಯಾವುದೇ ಆಗಲಿ ಇವಾಗ ಎಷ್ಟೋ ಸಿನಿಮಾಗಳು ಬಂದಿದೆ ಡೈಲಾಗ್ಸ್ ಇಲ್ಲದೇ ಇರ್ಬೋದು ಮಾತಾಡದೇ ಇರ್ಬೋದು ಬಟ್ ಸಂಗೀತ ಅಂತೂ ಇದ್ದೇ ಇರುತ್ತೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಕಿಂದಾನೇ ಯು ಕ್ಯಾನ್ ಬ್ರಿ ಸ ಯು ಕ್ಯಾನ್ ಮೇಕೌಟ್ ದ ಎಮೋಷನ್ಸ್ ಆಫ್ ದ ಆರ್ಟಿಸ್ಟ್ ಅಥವಾ ಏನಾಗ್ಬೋದು ಮುಂದೇನು ಗೊತ್ತಾಗತ್ತೆ ಸೊ ಬ್ಯಾ ಬಿ ಜಿ ಎಮ್ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇನ್ ಎವ್ರಿ ಆರ್ಟ್ ಫಾರ್ಮ್ ಅಂದರೆ ಪರ್ಫಾರ್ಮಿಂಗಲ್ಲಿ ನಾವು ಪರ್ಫಾರ್ಮಿಂಗ್ ಆರ್ಟ್ ಫಾರ್ಮ್ಸಲ್ಲಿ ನಾವು ನೋಡಿದ್ರೆ ಸೊ ಇಲ್ಲಿ ಇವರು ಒಂದು ನಾಟಕಗಳನ್ನು ಅಂದರೆ ಅವರ ಆಸ್ಥಾನದಲ್ಲಿದ್ದಂಥ ಡಾನ್ಸರ್ಸ್ ಮೇಲೆ ನಾಟಕಗಳು ಬರೀತಾರೆ ಡಾನ್ಸರ್ಸ್ ಮೇಲೆ ನಾಟಕಗಳನ್ನು ಬರೆದು ಅಂದರೆ ಬರೆದು ಅದರಲ್ಲಿ ಅನೇಕ ಹಾಡುಗಳನ್ನು ಹಾಕಿ ಸೊ ಅವರ ಒಂದು ಕಾಂಟ್ರಿಬ್ಯೂಷನ್ ಕೂಡ ರಾಜರೇ ಅಷ್ಟು ಕಾಂಟ್ರಿಬ್ಯೂಷನ್ಸ್ ಕೊಡ್ತಾರೆ ಮೇಲೆ ನಮಗೆ ಬರುವಂಥದ್ದು ಮತ್ತೊಬ್ಬರು ಕೃಷ್ಣರಾಜ ಒಡೆಯರ್ ಅಂತ ಬರ್ತಾರೆ ಅಂದರೆ ಮೊದಲನೇ ಕೃಷ್ಣರಾಜ ಒಡೆಯರು ಅವರು ಅವರ ಹೆಂಡತಿ ಚೆಲುವಾಂಬೆ ಅಂತ ಹಾಗೆಲ್ಲ ಎಂಟು ಜನ ಅಷ್ಟ ಮಹಿಷಿಯರನ್ನು ಮದುವೆ ಮಾಡ್ಕೊಳ್ತಾಯಿದ್ರು ಎಂಟು ಜನ ಬಿಕಾಸ್ ರಾಜರು ಪೊಲಿಟಿಕಲ್ಲಾಗಿ ಬೆಳೆಯೋದಕ್ಕೆ ಅದೆಲ್ಲ ಜಾಸ್ತಿ ಜನ ಮದುವೆ ಮಾಡ್ಕೊಳ್ತಾಯಿದ್ರು ಸೊ ಅಷ್ಟ ಮಹಿಷಿಯರಲ್ಲಿ ಒಬ್ಬರಾಗಿದ್ದಂಥವರು ಚೆಲುವಾಂಬೆ ಅಂತ ಶಿ ವಾಸ್ ದ ಫಸ್ಟ್ ರಾಯಲ್ ಕಂಪೋಸರ್ ಅವರು ಒಂದು ಲಾಲಿಪದ ಇರಬಹುದು ಅಂದರೆ ಅಲೆ ಮೇಲು ಶ್ರೀನಿವಾಸನ ಭಕ್ತಳು ಆಕೆ ಸೊ ಲಾಲಿಪದಗಳು ಅಥವಾ ಈ ಮೇಲುಕೋಟೆ ಚೆಲವನಾರಾಯಣನ ಮೇಲೆ ಒಂದು ವರನಂದಿ ಕಲ್ಯಾಣ ಅಂತ ಮಾಡ್ತಾಳೆ ಅವ ಮೇಲುಕೋಟೆ ಚೆಲವನಾರಾಯಣನಿಗೆ ಒಬ್ಬ ಅಂದರೆ ಸತ್ಯಭಾಮೇ ಒಬ್ಬ ಮುಸ್ಲಿಂ ಡೆಲ್ಲಿ ಬಾದಶ ಮಗಳಾಗಿ ಹುಟ್ಟುತ್ತಾಳೆ ಅಂತ ಕಥೆ ಅವಳು ಇವನಿಂದ ಚಲುವ ನಾರಾಯಣನ ಮದುವೆ ಮಾಡ್ಕೋಬೇಕು ಅಂತ ಆಸೆ ಪಡ್ತಾಳೆ ಇಲ್ಲಿಂದ ಚೆಲುವನಾರಾಯಣನ ದೆಲ್ಲಿಗೆ ತೊ ಕರ್ಕೊಂಡೋಗಿರ್ತಾರೆ ಸೊ ಅದರಿಂದ ವಾಪಸ್ಸು ಆ ವಿಗ್ರಹವನ್ನು ಇಲ್ಲಿ ತರ್ತಾರೆ ಸೊ ಹೀಗೆ ಆ ಕಥೆಯನ್ನು ಹೆಣೆದು ಅವಳು ಚೆಲುವ ಅಂಬೆ ಇವೆಲ್ಲ ಮಾಡ್ತಾಳೆ ಸೊ ಅದು ಕೂಡ ಅಷ್ಟೆ ಈಗ ನಾವು ಕೆಲವು ಹರಿದಾಸರ ರಚನೆಗಳೆಲ್ಲ ನಾವು ನೋಡ್ತೀವಿ ಸುಮಾರು ಒಂದು ಮೂವತ್ತು ಮೂವತ್ತೈದು ಚರಣಗಳು ಅದೇ ಥರನೇ ಇವರು ಬರೆದಿರೋದರಲ್ಲಿ ಕೂಡ ಅಷ್ಟು ಚರಣಗಳು ಮೂವತ್ತು ಅಂದರೆ ಕಥೆ ರೂಪದಲ್ಲಿ ಹೋಗುತ್ತೆ ಇದು ಅಂದರೆ ಮಹಾರಾಜ ರಾಜರುಗಳು ನಮ್ಮ ಮೈಸೂರಿನಲ್ಲಿ ತಮ್ಮ ರಾಣಿಯರು ಕೂಡ ರಚನೆ ಮಾಡಲಿ ರಾಣಿಯರು ಸಂಗೀತವನ್ನು ಬೆಳೆಸಲಿ ಪೋಷಿಸಲಿ ಅನ್ನೋದಕ್ಕೆ ಒಂದು ನಿದರ್ಶನಗಳನ್ನು ನಾವು ಕಾಣ್ತೀವಿ ಅವರ ಆಸ್ಥಾನದಲ್ಲೂ ಅಷ್ಟೇ ಅನೇಕರು ಇದ್ದರು ಅದಾದಮೇಲೆ ನಮಗೆ ಮತ್ತೊಬ್ಬ ಕೃಷ್ಣರಾಜ ಒಡೆಯರ್ ಎರಡನೇ ಕೃಷ್ಣರಾಜ ಒಡೆಯರ್ ಅಂತ ನಾವು ಕರಿತೀವಿ ಅವರ ಕಾಲದಲ್ಲಿ ಕೂಡ ಅಷ್ಟೊತ್ತಿಗೆ ಸ್ವಲ್ಪ ಈ ಹೈದರಾಲಿ ಕಾಲ ಬಂದ್ಬಿಡುತ್ತೆ ನಮಗೆ ಇನ್ನು ಅಷ್ಟೊತ್ತಿಗೆ ಶುರುವಾಗುತ್ತೆ ಬಟ್ ಸ್ಟಿಲ್ ಕೆಲವು ಈ ದಳವಾಯಿ ನಂಜರಾಜ ಅಂತ ಇರ್ತಾರೆ ಎರಡನೇ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಅವರು ತುಂಬ ಒಳ್ಳೆಯ ಐ ಮೀನ್ ಹಿ ವುಡ್ ಹ್ಯಾವ್ ಅರ್ಂಡ್ ಅ ವೆರಿ ಗುಡ್ ನೇಮ್ ಫ್ರಮ್ ದ ಪಾಯಿಂಟ್ ಆಫ್ ಇದು ಏನು ಸ್ಕಾಲರ್ಶಿಪ್ ಭಾಳ ಒಳ್ಳೆಯ ಸ್ಕಾಲರ್ ಸಂಸ್ಕೃತ ಅಂತೂ ಭಾಳ ಚೆನ್ನಾಗಿ ಅವ್ರಿಗೆ ಗೊತ್ತಿರುತ್ತೆ ಪ್ಯಾರಲಲ್ಲಾಗಿ ಅವರು ಕಳಲೆ ಅಂತ ಹೇಳಿ ಈ ಇದ್ರ ಹತ್ರ ಬರುತ್ತೆ ನಂಜನಗೂಡಿಂದ ಎಂಟು ಕಿಲೋಮೀಟ್ರ್ ದೂರದಲ್ಲಿ ಕಳಲೆ ಕಳಲೆ ಇನ್ಫ್ಯಾಕ್ಟ್ ನಮ್ಮ ಇವರೆಲ್ಲ ಬಿ ಜಿ ವಿ ಅಯ್ಯರ್ ಅವರೆಲ್ಲ ಅಲ್ಲಿಯವರೇ ಇ ಆರ್ ಸೇತುರಾಮು ಇವರೆಲ್ಲ ನಮ್ಮ ಬಿ ವಿ ಕೆ ಶಾಸ್ತ್ರಿ ಇವರೆಲ್ಲ ನಂಜನಗೂಡು ಆ ಕಡೆ ಅವರೇ ಎಲ್ಲ ಸೊ ಅಲ್ಲಿ ಅವನು ಒಂದು ಪ್ಯಾರಲಲ್ಲಾಗಿ ಕೋರ್ಟ್ ರನ್ ಮಾಡ್ತಾ ಇದ್ದಂತೆ ಅವನು ದಳವಾಯಿ ಆದರೆ ಹಿ ಹಿಡ್ ಅರ್ಂಡ್ ಎ ವೆರಿ ಬ್ಯಾಡ್ ನೇಮ್ ಅವನು ಮಹಾರಾಜರನ್ನು ಇದು ಹೌಸ್ ಅರೆಸ್ಟಲ್ಲಿ ಇಟ್ಟಿರ್ತಾರೆ ಸೊ ಪೊಲಿಟಿಕಲಿ ಒಳ್ಳೆ ಕರಾಚೂರಿ ನಂಜರಾಜಯ್ಯ ಅಂದರೆ ಬ್ಯಾಕ್ಸ್ಟ್ಯಾಬಿಂಗ್ ಇತ್ತು ಅಂತ ಹೇಳಿ ಕರಾಚೂರಿ ನಂಜರಾಜಯ್ಯ ಅಂತಲೇ ಕರೀತಾರೆ ಬಟ್ ಅವನ ವರ್ಕ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು ಅದರಲ್ಲಿ ಒಂದು ಎಗೇನ್ ಅಂದರೆ ಇಲ್ಲಿ ಎಷ್ಟು ಗೆಯ ರೂಪಕಗಳು ನಡೆದಿದ್ವು ನಮಗೆ ನಮಗೆ ಅದರ ಪರಿಚಯನೇ ಇಲ್ಲ ನಮಗೆ ಗೊತ್ತಿರೋದು ಬರೇ ಪ್ರಹ್ಲಾದ ಭಕ್ತ ವಿಜಯ ಇದು ಇದು ಒಂದು ನೌಕಾ ಚರಿತ್ರ ಈ ಥರ ಅಥವಾ ನಮಗೆ ಅರುಣಗಿರಿನಾಥರ್ ಮಾಡಿರುವಂಥದ್ದು ಇರ್ಬೋದು ಈ ಥರದ ಕೆಲವನ್ನ ಮಾತ್ರ ನಮಗೆ ಗೊತ್ತಿದೆ ವಿನ ಮೈಸೂರಲ್ಲಿ ಆಗಿರುವಂಥ ವರ್ಕ್ಸು ನಮಗೆ ಗೊತ್ತಿಲ್ಲ ಈ ಗೀತಗಂಗಾಧರನಲ್ಲಿ ಸಂಸ್ಕೃತದಲ್ಲಿ ಇವನು ಇದು ಅಷ್ಟಪದಿಗಳಲ್ಲಿ ಇದೆ ಇದು ಎಗೈನ್ ಇನ್ನೋ ದ ಇನ್ಸ್ಪಿರೇಷನ್ ವಾಸ್ ಫ್ರಮ್ ಗೀತಗೋವಿಂದ ಆಫ್ ಜಯದೇವ ಆದರೆ ಅಲ್ಲಿ ರಾಧಾಕೃಷ್ಣರಾದರೆ ಇಲ್ಲಿ ಶಿವ ಪಾರ್ವತಿಯನ್ನು ಇವನು ನಾಯಕ ನಾಯಕಿಯಾಗಿ ತಗೋತಾನೆ ನಂಜನಗೂಡು ಕಪಿಲಾ ನದಿ ಇಸ್ ದ ಅಲ್ಲಿ ಯಮುನಾ ನದಿ ಆದರೆ ಇಲ್ಲಿ ಕಪಿಲಾ ನದಿ ನಂಜನಗೂಡಿನಲ್ಲಿರುವಂಥದ್ದು ಸೊ ಅವನು ಅಲ್ಲಿ ಈ ಒಂದು ಕಥೆಯನ್ನು ಶಿವ ಇವನತ್ರ ಋಷಿಗಳಲ್ಲಿ ಹೋಗಿ ಋಷಿ ಪತ್ನಿಯರಲ್ಲಿ ಹೋಗಿ ಭಿಕ್ಷೆಯನ್ನು ಬೇಡಕ್ಕೆ ಹೋಗಿರ್ತಾನೆ ಆಗ ಋಷಿ ಪತ್ನಿಯರು ಶಿವನನ್ನು ನೋಡಿ ಮೋಹಿಸ್ತಾರೆ ಬಿಕಾಸ್ ಶಿವ ವಾಸ್ ಹ್ಯಾಂಡ್ಸಮ್ ಪುರಾಣದ ಪ್ರಕಾರ ಕೂಡ ಶಿವ ಬಹಳ ಸುಂದರ ಅಂತ ಹೇಳಿ ಹೇಳ್ತಾರೆ ಅವನನ್ನು ನೋಡಿ ಮೋಹಿಸ್ತಾರೆ ಅದನ್ನು ರೆಸಿಪ್ರೊಕೇಟ್ ಶಿವ ಮಾಡ್ತಾನೆ ಆಚೆಯ ದಡದಲ್ಲಿ ಪಾರ್ವತಿ ಇರ್ತಾಳೆ ದೂತಿ ಅವಳ ಹತ್ರ ಹೋಗಿ ಮಧ್ಯದಲ್ಲಿ ದೂತಿಯ ಒಂದು ಇದು ಹೋಗಿ ಹೇಳ್ತಾಳೆ ಈ ಥರ ಶಿವ ಅಲ್ಲಿ ಇದ್ದಾನೆ ಅವನಲ್ಲಿ ಹೀ ಈಸ್ ಅಟ್ರ್ಯಾಕ್ಟೆಡ್ ಟುವರ್ಡ್ಸ್ ಗೋ ಇದು ರಿಷಿ ಸ್ತ್ರೀಯರು ಅಂತ ಹೇಳ್ತಾಳೆ ಸೊ ಹೀಗೆ ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ದೂತಿಯ ಮುಖಾಂತರ ಹೋಗ್ತಾ ಇರುತ್ತೆ ಅಂದರೆ ಮೆಸೆಂಜರು ಸೊ ಕಡೆಗೆ ಪಾರ್ವತಿಗೆ ಸಿಟ್ಟು ಬರುತ್ತೆ ಸೊ ಹೀಗೆ ಬಟ್ ಕಡೆಯಲ್ಲಿ ಅವರಿಬ್ಬರು ಒಂದಾಗೋದನ್ನು ಚಿತ್ರಿಸ್ತಾರೆ ಸೊ ಇದರಲ್ಲಿ ಕೂಡ ಅನೇಕ ಒಳ್ಳೊಳ್ಳೆಯ ಒಂದು ಅಷ್ಟಪದಿಗಳನ್ನು ನಾವು ಕಾಣ್ತೀವಿ ಆ ಹಳೆ ರಾಗಗಳಲ್ಲಿ ಇರುವಂಥದ್ದು ಅಷ್ಟಪದಿಗಳನ್ನು ನಾವು ಕಾಣ್ತೀವಿ ಸೊ ಅದಲ್ದಂಗೆ ಅವನು ಅನೇಕ ಯಕ್ಷಗಾನಗಳನ್ನು ಬರೆದಿರೋದುಂಟು ಹಾಡುಗಳನ್ನ ಬರೆದಿರೋದುಂಟು ಇದು ಮೇಲೆ ನಮಗೆ ಒಂದು ಸುಮಾರು ವರ್ಷಗಳು ಒಂದು ಇಪ್ಪತ್ತೇಳರಿಂದ ಒಂದು ಮೂವತ್ತು ವರ್ಷಗಳ ಕಾಲ ಕಲಾವಿದರಿದ್ದರೂ ಮೈಸೂರಿನಲ್ಲಿ ಏನು ನಡೆಯೋಲ್ಲ ಬಿಕಾಸ್ ಆಫ್ ದ ಟಿಪ್ಪು ಸುಲ್ತಾನ್ ಹೈದರಾಲಿ ಟಿಪ್ಪು ಸುಲ್ತಾನರ ಕಾಲದಲ್ಲಿ ಕಲೆ ಕುಗ್ಗು ಹೋಗುತ್ತೆ ಮತ್ತೆ ಅದು ಎದ್ದೇಳೋದು ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಅವರು ಸುಮಾರು ದಿಸ್ ಇಸ್ ಸೆವೆಂಟೀನ್ ನೈಂಟಿ ನೈನ್ ಅಂದರೆ ನಲ್ಲಿ ಅವರು ಬರುವಂಥದ್ದು ಸ್ವತಃ ಸಂಗೀತಗಾರರು ಮುಮ್ಮಡಿ ಕೃಷ್ಣರಾಜ ಒಡೆಯರು ಕಂಪೋಸರ್ ಆಗಿರ್ತಾರೆ ಅನೇಕ ನಾಟಕಗಳ ನಾಟಕ ಸಾಂಗತ್ಯ ಎಲ್ಲ ಯಕ್ಷಗಾನ ಎಲ್ಲನೂ ಬರೀತಾರೆ ಮೈಸೂರು ಟ್ರೆಡಿಷನಲ್ ಪೇಂಟಿಂಗ್ ಅಂತ ಏನು ಹೇಳ್ತೀವಿ ಅದು ಕೂಡ ಬಂದಿದ್ದು ಇವ್ರ ಕಾಲದಲ್ಲಿ ಆಮೇಲೆ ಅಲ್ಲಿವರೆಗೂ ಶ್ರೀರಂಗಪಟ್ಟಣ ಕ್ಯಾಪಿಟಲ್ ಆಗಿತ್ತು ಮೈಸೂರಿಗೆ ಶಿಫ್ಟ್ ಆಗುತ್ತೆ ಮೈಸೂರು ಮೈ ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ಶಿಫ್ಟ್ ಆಗತ್ತೆ ಮೈಸೂರು ಅಂದರೆ ದಸರಾ ದಸರಾ ಅಂದರೆ ಮೈಸೂರು ಅಂತ ಶುರುವಾಗೋದು ಅಲ್ಲಿಂದ ಮೊಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಿಂದ ನಾವು ಈ ಜಾವಳಿಗಳು ಹೊಂದಿದ ತಕ್ಷಣ ನಮಗೆ ನೆನಪಿಗೆ ಬರೋದು ಬರೀ ಶೃಂಗಾರ ಜಾವಳಿ ಆದರೆ ಮುಮ್ಮಡಿಯವರು ವೈರಾಗ್ಯ ಪ್ರತಿಪಾದಿತ ಜಾವಡಿಗಳನ್ನು ರಚನೆ ಮಾಡ್ತಾರೆ ಜಾವಡಿ ಅಂತ ಬರುತ್ತೆ ಅಲ್ಲಿ ಜಾವಳಿ ಬರಲ್ಲ ಜಾವಡಿ ಬರುತ್ತೆ ವೈರಾಗ್ಯ ಪ್ರತಿಪಾದಿತ ಜಾವಳಿಗಳನ್ನು ರಚನೆ ಮಾಡ್ತಾರೆ ಇನ್ಫ್ಯಾಕ್ಟ್ ಇವೆಲ್ಲವನ್ನು ನಾವು ನಮ್ಮ ಡಾಕ್ಯುಮೆಂಟ್ರಿನಲ್ಲಿ ನಾವು ಕೊಟ್ಟಿದ್ದೀವಿ ಪ್ರತಿಯೊಬ್ಬರದ್ದು ಒಂದೊಂದು ಹಾಡನ್ನು ನಾವು ತಗೊಂಡು ಮಾಡಿದೆ ಸುಮಾರು ಒಂದು ಇಪ್ಪತ್ತೇಳು ಹಾಡುಗಳು ಇದರಲ್ಲಿ ಇದೆ ಸೊ ಆ ಜಾವಡಿಗಳನ್ನು ರಚನೆ ಮಾಡ್ತಾರೆ ಆಮೇಲೆ ನಾವು ನಾವು ಸಾಧಾರಣವಾಗಿ ನಾವು ನೋಡ್ತೀವಿ ಅಕ್ಕಬರರು ಅವನ ಕಾಲದಲ್ಲಿ ಅವನು ವೇಷ ಮರೆಸ್ಕೊಂಡು ಹೋಗಿ ತಾನ್ಸೇನ್ ಗುರುಗಳದ್ದು ಸಂಗೀತ ಕೇಳೋದಕ್ಕೆ ಹೋಗ್ತಾನೆ ವೇಷ ಮರೆಸ್ಕೊಂಡು ಅಷ್ಟಿಷ್ಟ ಇತ್ತು ಅವನಿಗೆ ಸಂಗೀತ ಅಂತ ನಾವು ಹಿಸ್ಟ್ರೀಲ್ಲೂ ಓದ್ತೀವಿ ಬೇರೆದಾಗೂ ಕೇಳ್ತೀವಿ ನಮ್ಮಲ್ಲಿ ನಮ್ಮ ಮುಮ್ಮಡಿ ಕೃಷ್ಣರಾಜ ಒಡೆಯರ ಅದೇ ರೀತಿ ಹೋಗ್ತಾರೆ ವೇಷ ಮರೆಸ್ಕೊಂಡು ಹೋಗಿ ಮೈಸೂರು ಸದಾಶಿವರಾಯರ ಸಂಗೀತ ಕೇಳಕ್ಕೆ ಹೋಗ್ತಾರೆ ಆಮೇಲೆ ಇವ್ರದು ಶುಂಠಿ ವೆಂಕಟರಮಣಯ್ಯ ಅಂತಿರ್ತಾರೆ ಅವರದನ್ನು ಕೂಡ ಕೇಳೋದಕ್ಕೆ ದ್ವಿಜಾವಂತಿ ರಾಗ ಕೇಳೋದಕ್ಕೆ ಹೋಗ್ತಾರೆ ಸೊ ವೇಷ ಮರೆಸ್ಕೊಂಡು ಹೋಗಿ ಯಾಕಂದ್ರೆ ಅವ್ರಿಗೆ ಡಿಸ್ಟರ್ಬ್ ಆಗಬಾರ್ದು ಅವರ ಭಕ್ಷಿ ಅವರ ಮನೆಯಲ್ಲಿ ನಡೀತಾ ಇರುತ್ತೆ ಆಗಿನ ಕಾಲದಲ್ಲಿ ಏನಾಗೋದು ಈ ಆಡಿಷನ್ ಕಮಿಟಿ ಇವಾಗ ಹೆಂಗಿತ್ತೋ ಇದೆಯೋ ಎ ಯಾರಿಗೆ ದೂರದರ್ಶನ್ಗೆಲ್ಲ ಹೋಗಬೇಕು ಅಂದರೆ ಆಡಿಷನ್ ಕಮಿಟಿ ಬೇಕು ಅದೇ ರೀತಿ ಆಗ್ಲೂ ಮಹಾರಾಜರು ಮುಂದೆ ಯಾರು ಹಾಡಬೇಕು ಅಂದರೆ ಆಡಿಷನ್ ಕಮಿಟಿ ಮುಂದೆ ಹಾಡಬೇಕಿತ್ತು ಆಡಿಷನ್ ಕಮಿಟಿ ಕನ್ಸಿಸ್ಟೆಡ್ ಆಫ್ ತ್ರೀ ಸೋ ಗ್ರೇಟ್ ಮ್ಯೂಸಿಷಿಯನ್ಸ್ ಅವರುಗಳು ಕೂತ್ಕೊಳ್ಳೋರು ಅವ್ರ ಮುಂದೆ ಹೇಳಿ ಸೈ ಅನ್ನಿಸ್ಕೊಂಡ್ಮೇಲೆ ಮಹಾರಾಜರ ಮುಂದೆ ಹಾಡೋದು ವಾಡಿಕೆ ಸೊ ಇಲ್ಲಿ ಅದೇ ರೀತಿಯಲ್ಲಿ ಇವರು ಭಕ್ಷಿ ವೆಂಕಟಸುಬ್ಬಯ್ಯ ಅಂತ ಹೇಳಿ ಇರ್ತಾರೆ ಅವರ ಮನೆಯಲ್ಲಿ ನಡೀತಾ ಇರುವಂಥ ಒಂದು ಸಂಗೀತಕ್ಕೆ ಹೋಗಿ ಕೇಳಿ ತುಂಬ ವೇಷ ಮರೆಸ್ಕೊಂಡು ಹೋಗಿ ಕೇಳಿ ತುಂಬ ಖುಷಿಪಟ್ಟು ಅವರನ್ನು ಮೈಸೂರು ಸದಾಶಿವರಾಯರನ್ನು ಶುಂಠಿ ವೆಂಕಟರಮಣ ಇವ್ರನ್ನೆಲ್ಲ ಆಸ್ಥಾನ ವಿದ್ವಾಂಸರನ್ನಾಗಿ ಮಾಡ್ಕೋತಾರೆ ಇದು ನಮ್ಮ ಮೈಸೂರಿನಲ್ಲಿ ನಡೀತಾ ಇದ್ದಂಥದ್ದು ಆಮೇಲೆ ಇನ್ನೊಂದು ಬಹಳ ಅಪರೂಪವಾಗಿರುವಂಥ ಸಪ್ತ ತಾಳೇಶ್ವರಿ ಗೀತೆ ಇದು ಕೂಡ ರಚನೆ ಮಾಡ್ತಾರೆ ಮೊಮ್ಮಡಿ ಕೃಷ್ಣರಾಜ ಒಡೆಯರು ರಚನೆ ಮಾಡ್ತಾರೆ ಅಂದರೆ ಒಂದು ಗೀತೆಯನ್ನು ಗೀತೆ ಏಳು ತಾಳಗಳಲ್ಲಿದೆ ಏಳು ಒಂದೇ ಗೀತೆ ಏಳು ತಾಳ ಏಳು ಜನ ಕೂತ್ಕೊಂಡು ಏಳು ತಾಳಗಳನ್ನು ಹಾಡಿ ಒಟ್ಟಿಗೆ ಹಾಡಿದಾಗ ಮುಕ್ತಾಯದಲ್ಲಿ ಎಲ್ಲರ ತಾಳ ಮುಗಿಯುತ್ತೆ ಸುಳಾದಿ ಸಪ್ತ ತಾಳಗಳಲ್ಲಿ ಮಾಡಬೇಕದು ಸೊ ಏಳು ಜನ ಇದು ಒಂದು ನಮ್ಮ ಮೈಸೂರಿನಲ್ಲಿ ನಡೀತಾ ಇದ್ದಂಥ ಅನೇಕರು ಮಾಡ್ತಾರೆ ಇದು ಅವರು ಮಾಡ್ತಾರೆ ವೀಣೆ ಪದ್ಮನಾಭೈನವ್ರು ಮಾಡ್ತಾರೆ ಆಮೇಲಿಂದ ಮುಂದೆ ಸಿ ರಂಗೈನವರು ಮಾಡ್ತಾರೆ ಸೊ ಮೈಸೂರಲ್ಲಿ ಈ ಸಪ್ತ ತಾಳೇಶ್ವರಿ ಗೀತೆ ಅನ್ನೋದು ಇಟ್ ವಾಸ್ ಆ್ಯಕ್ಚುಲಿ ಅ ವೆರಿ ಫೇಮಸ್ ಥಿಂಗ್ ಆ್ಯಂಡ್ ಮೆನಿ ಕಂಪೋಸರ್ಸ್ ನೀಡ್ ಇಟ್ ನಮಗೆ ಅದೆಲ್ಲ ಸಿಗತ್ತೆ ನಾನು ಆಡಿಸಿದ್ದೀನಿ ಕೂಡ ನಮ್ಮ ರಿಸರ್ಚ್ ಸ್ಟೂಡೆಂಟ್ಸ್ಗೆಲ್ಲೇ ಈ ಊರು ಮುಮ್ಮಡಿಯವ್ರದ್ದು ಆಗಿದೆ ಮತ್ತು ಸಿರಂಗಯ್ಯನವ್ರದ್ದು ಕೂಡ ಆಗಿದೆ ತಾಳೇಶ್ವರಿ ಬಹಳ ವೆರಿ ಇಂಟ್ರೆಸ್ಟಿಂಗ್ ಕಾಂಪೋಸಿಷನ್ಸ್ ಬಟ್ ಒಳ್ಳೆ ಕಾನ್ಸಂಟ್ರೇಷನ್ ಇರಬೇಕು ಅದಕ್ಕೆ ಆಮೇಲೆ ಅವರು ಈ ಶ್ರೀ ತತ್ವನಿಧಿ ಅಂತೆಲ್ಲ ಗ್ರಂಥಗಳನ್ನು ರಚನೆ ಮಾಡ್ತಾರೆ ರಾಗ ತಾಳ ಮತ್ತು ಸ್ವರಗಳಿಗೆ ಒಂದು ಐಕನೋಗ್ರಫ ಅಂದರೆ ಮೂರ್ತಿ ಲಕ್ಷಣಗಳನ್ನು ಕೊಡ್ತಾರೆ ಸಾಧಾರಣವಾಗಿ ನಮ್ಮ ಭಾರತೀಯರಲ್ಲಿ ಎಲ್ಲವನ್ನು ದೈವಿಕವಾಗಿ ನೋಡೋದು ನಮಗೆ ಬಂದಿರುವಂಥದ್ದು ನೀವು ಏನೇ ನೋಡಿದ್ರೂ ನಮಗೆ ಅಲ್ಲೊಂದು ಮೂರ್ತಿ ಬೇಕು ಮೂರ್ತಿ ನೋಡಿದ ತಕ್ಷಣ ನಮಗೆ ವಿ ಕ್ಯಾನ್ ರಿಲೇಟ್ ಟು ದ ಗಾಡ್ ಸಾಲಿಗ್ರಾಮಕ್ಕಿಂತ ಸಾಲಿಗ್ರಾಮ ಭಯದಿಂದ ಮಾಡ್ತೀವಿ ಇಲ್ಲ ಅಂತಲ್ಲ ಸಾಲಿಗ್ರಾಮಕ್ಕಿಂತ ವಿಷ್ಣು ರೂಪ ನೋಡಿದ ತಕ್ಷಣ ನಮಗೆ ಒಂಥರ ಇನ್ನು ಭಕ್ತಿ ಜಾಸ್ತಿ ಇನ್ನೋ ಹಾಗಾಗತ್ತೆ ಸೊ ಆ ಥರ ಸ್ವರಗಳಿಗೆ ಸಾ ಇದಕ್ಕೆ ಎಲ್ಲ ಬಹಳ ಚೆನ್ನಾಗಿ ಪೇಂಟಿಂಗ್ಸನ್ನ ಮಾಡಿ ಲಕ್ಷಣಗಳನ್ನು ಕೊಟ್ಟು ಸೊ ನಮಗೆ ಈ ರಾಗಮಾಲಾ ಪೇಂಟಿಂಗ್ಸ್ ಏನು ವಿಠಲಂದು ನಮಗೆ ಸಿಗುತ್ತೋ ಮೈಸೂರಲ್ಲಿ ಕೂಡ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅದನ್ನು ಮಾಡಿಸಿದ್ದಾರೆ ಅದಾದಮೇಲೆ ಅವರ ಆಸ್ಥಾನದಲ್ಲಿ ನಾನಾಗಲೇ ಹೇಳಿದೆ ಸದಾಶಿವರಾಯರಿರ್ಬೋದು ಪದ್ಮನಾಭಯ್ಯನವ್ರು ಇರ್ಬೋದು ವೀಣೆ ಸಾಂಬಯ್ಯ ಅಂತಿದ್ದರು ವೀಣೆ ಮತ್ತು ಮೈಸೂರಿಗೆ ಒಂದು ನಂಟು ಮೈಸೂರೆಂದರೆ ವೀಣೆ ವೀಣೆ ಅಂದರೆ ಮೈಸೂರು ಅಂತ ಇದೆ ಸೊ ಅದು ನಂಟು ಅಲ್ಲಿ ಸೊ ಅನೇಕರು ನಮಗೆ ಆಮೇಲೆ ಈ ವೀಣೆ ಶೇಷಣ್ಣನವರ ತಾತ ಅವ್ರ ತಂದೆ ಚಿಕ್ಕರಾಮಪ್ಪ ಇವರೇ ವೀಣೆ ಚಿಕ್ಕರಾಮಪ್ಪ ಅಂತ ಇದ್ದರು ಇವರೆಲ್ಲರೂ ಅಲ್ಲಿ ಇದ್ದಂಥವ್ರು ಆಸ್ಥಾನದಲ್ಲಿ ಅವರ ಒಂದು ಕೊಡುಗೆ ಎಲ್ಲರೂ ಅಷ್ಟೇ ಸದಾಶಿವರಾಯರ ರಚನೆಗಳು ಎಲ್ರಿಗೂ ಗೊತ್ತೇ ಇದೆ ಅವರು ಸಾಕಷ್ಟು ರಚನೆಗಳನ್ನು ಮಾಡಿದ್ರು ಹೀಗೆ ಆಮೇಲೆ ನಾವು ಬರೀ ಮೈಸೂರಿನವರಲ್ಲ ಹೊರಗಡೆಯಿಂದ ಕೂಡ ಜನಗಳು ಆಸ್ಥ ವಿದ್ವಾಂಸರು ಬಂದು ಮೈಸೂರು ರಾಜರ ಮುಂದೆ ಹಾಡಿದ್ವಿ ಅಂದರೆ ಅವರು ಏನೋ ಒಂದು ಸಂಭ್ರಮ ಯಾಕಂದರೆ ಮೈಸೂರು ಅರಸರಿಗೆ ಅಷ್ಟು ಸಂಗೀತದ ಜ್ಞಾನ ಇತ್ತು ಅವರು ಮುಂದೆ ಹಾಡಿ ತೋರಿಸ್ಬೇಕು ಆ ಸ್ಥಾನ ವಿದ್ವಾಂಸರಾಗಿ ನೇಮಿಸ್ಕೊಂಬಿಟ್ರಂತೂ ಇನ್ನೂ ಖುಷಿ ಇಲ್ಲ ಅಂದರೆ ಖಿಲ್ಲತ್ತುಗಳು ಅಂದರೆ ಅವರಿಗೆ ಗೌರವವನ್ನು ಸಮರ್ಪಣೆ ಮಾಡ್ತಾಯಿದ್ರು ಅದಾದಮೇಲೆ ಸ್ವಲ್ಪ ನಾನು ಬೇಗ ಬೇಗ ಹೋಗ್ತೇನೆ ಅದಾದಮೇಲೆ ನಮಗೆ ಬರುವಂಥದ್ದು ಒಂಬತ್ತನೇ ಚಾಮರಾಜ ಒಡೆಯರು ಒಂಬತ್ತನೇ ಅಯ್ಯೋ ಹತ್ತನೇ ಚಾಮರಾಜ ಒಡೆಯರು ಹತ್ತನೇ ಚಾಮರಾಜ ಒಡೆಯರ್ ಅವರು ಈ ಹಿಂಸೆಲ್ ವಾಸ್ ಅ ವೈಲ್ನೆಸ್ಟ್ ಅವರು ಶೇಷಣ್ಣನವರು ಸುಬ್ಬಣ್ಣನವರು ಮೂರು ಜನ ಭಾಳ ಫ್ರೆಂಡ್ಸು ಇನ್ಫ್ಯಾಕ್ಟ್ ಚಾಮರಾಜ ಒಡೆಯರು ಮತ್ತು ಸುಬ್ಬಣ್ಣ ಒಂದೇ ಕಡೆ ಓದ್ತಾರೆ ಸ್ಕೂಲು ಎಲ್ಲ ಸೊ ಚಾಮರಾಜ ಒಡೆಯರ್ ವೈಲನ್ ನುಡಿಸಿದ್ರೆ ಶೇಷಣ್ಣನವರು ವೀಣೆ ನುಡಿಸೋರು ಸುಬ್ಬಣ್ಣನವರು ಹಾಡೋರು ಇದು ಅವರ ಫ್ರೀ ಟೈಮಲ್ಲಿ ನಡೀತಾ ಇದ್ದಂಥದ್ದು ಅವರಿಗೆ ಅಲ್ಲಿವರೆಗೂ ಬ್ರಿಟಿಷು ಆಡಳಿತನ ಕೊಡಲ್ಲ ಅಡ್ಮಿನಿಸ್ಟ್ರೇಷನ್ ಕೊಟ್ಟಿರಲ್ಲ ಮುಮ್ಮಡಿ ಕೃಷ್ಣರಾಜ ಒಡೆಯರು ವೈರಾಗ್ಯ ಪ್ರತಿಪಾದಿತ ಜಾವಡಿಗಳನ್ನು ರಚನೆ ಮಾಡೋ ಕಾರಣವೂ ಅದಿರ್ಬೋದು ವೈರಾಗ್ಯವನ್ನು ತೊಗೊಂಡ್ರು ಅವರು ಬಿಕಾಸ್ ಅವರಿಗೆ ಬ್ರಿಟಿಷು ಆಡಳಿತಾನ ಕೊಡಲ್ಲ ಎಷ್ಟು ಕೇಳಿದ್ರು ಇಷ್ಟು ಅಂತ ಪರ್ಸ್ ಅಂತ ಹೇಳಿ ಒಂಚೂರು ದುಡ್ಡು ಕೊಟ್ಬಿಡೋರು ಚಾಮರಾಜ ಒಡೆಯರ್ ಕಾಲಕ್ಕೆ ನಮ್ಮ ಇದು ನೋಡಿ ಸಿಚುಯೇಷನ್ನು ನಾವು ನಮ್ಮ ಅಲ್ಲಿ ಬೇಡ್ಕೋಬೇಕಿತ್ತು ಹೋಗಿ ಕೇಳಿ ಈ ಥರ ನಮ್ಮ ನಾವು ಪಟ್ಟಾಭಿಷೇಕ ಮಹೋತ್ಸವವನ್ನು ಇದ್ದೀವಿ ತಾವು ಪರ್ಮಿಷನ್ ಕೊಡಬೇಕು ಅಡ್ಮಿನಿಸ್ಟ್ರೇಷನ್ದು ಇನ್ಚಾರ್ಜ್ ಕೊಡಬೇಕು ಅಂತ ಹೋಗಿ ಇವರು ರೀಜೆಂಟ್ ಹೋಗಿ ಅಲ್ಲಿ ಕೇಳಿಕೊಂಡಾಗ ಅಲ್ಲಿ ಒಂದು ಇದಾಗುತ್ತೆ ಅಡ್ಮಿನಿಸ್ಟ್ರೇಷನನ್ನು ಕೊಡೋದಕ್ಕೆ ರೆಂಡೀಷನ್ ಸೆರ್ಮನಿ ಅಂತ ಹೇಳಿ ಹೇಳ್ತಾರೆ ಆವಾಗ ಅವರು ರೆಂಡ್ ಕೊಡಬೇಕು ಅಡ್ಮಿನಿಸ್ಟ್ರೇಷನ್ ಅಂದಾಗ ನಿಮಗೆ ಆ್ಯಂಥಮ್ ಇದೆಯಾ ಅಂತ ಹೇಳ್ತಾರೆ ನಮ್ಮಲ್ಲಿ ಆ್ಯಂಥಮ್ ಕಾನ್ಸೆಪ್ಟ್ ನಮಗೆ ಇರಲಿಲ್ಲ ನಾವು ನಾವೇನಿದ್ರು ಒಂದು ಇನ್ವೊಕೇಷನ್ ನಮ್ಮಲ್ಲಿ ಅಂದರೆ ಪ್ರಾರ್ಥನೆ ನಮ್ಮಲ್ಲಿ ಬಟ್ ಆ್ಯಂಥಮ್ ಕಾನ್ಸೆಪ್ಟ್ ಬಂದಿದ್ದು ಬ್ರಿಟಿಷರಿಂದ ನಮಗೆ ಸೊ ಆಂಥಮ್ ಇದೆಯಾ ಅಂತ ಇಲ್ಲ ಅಂತ ಹೇಳ್ತಾರೆ ಆಗ ಬಸವಪ್ಪ ಶಾಸ್ತ್ರಿಗಳು ಅಂತ ಆಸ್ಥಾನ ವಿದ್ವಾಂಸರು ಅವರು ನಾ ಕನ್ನಡ ನಾಟಕ ಪಿತಾಮಹ ಅಂತ ಕರೀತಾರೆ ಅನೇಕ ನಾ ಶಾಕುಂತಲ ಇದು ಕಾಳಿದಾಸನ ಅನೇಕ ನಾಟಕಗಳನ್ನು ಶ ಅಭಿಜ್ಞಾನ ಶಾಕುಂತಲೆಯಿಂದ ಹಿಡಿದು ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿರ್ತಾರೆ ಅವರನ್ನು ಮಹಾರಾಜರೇ ಬೆಳೆಸೋದು ಅವರನ್ನು ಸೊ ಅವರು ಅದನ್ನು ರಾತ್ರೋನ್ ರಾತ್ರಿ ರಚನೆ ಮಾಡ್ತಾರೆ ಯಾವುದು ಅಂದರೆ ಕಾಯೌ ಶ್ರೀ ಗೌರಿ ಕರುಣಾಲಹರಿ ಅದನ್ನು ಅವರು ರಚನೆ ಮಾಡಿ ನಾನು ಒಂದು ಲೈನು ಇದು ಒರಿಜಿನಲ್ ಫಾರ್ಮ್ಯಾಟ್ನಲ್ಲಿ ಇರುವಂಥದ್ದನ್ನು ನಾನು ಆಂಥಮ್ ಮುಖಾಂತರವಾಗಿ ಅದು ಆ್ಯಂಥಮ್ಸ್ ಅಂದಾಗ ನಾವು ಶಾಸ್ತ್ರೀಯ ಮಟ್ಟನ್ನು ನಾವು ಕೊಡೋಕ್ಕಾಗಲ್ಲ ಆ್ಯಂಥಮ್ಮು ಎಲ್ಲರೂ ಹಾಡಬೇಕು ಅಂತ ಹೇಳಿದಾಗ ನಾವು ಅದನ್ನು ಒಂದು ಶಾಸ್ತ್ರೀಯ ರಾಗವನ್ನು ಹಾಕಿ ಅದನ್ನು ಕೊಡೋದು ಕಷ್ಟ ಆಗತ್ತೆ ಸೋ ನಾನು ಒಂದು ಚೂರು ಹಾಕಿ ತೋರಿಸ್ತೀನಿ ಚಾಮರಾಜ ಒಡೆಯರ ಚಾಮರಾಜ ಅಂತಲೇ ಬರೋದು ಆಮೇಲಿಂದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲಕ್ಕೆ ಕೃಷ್ಣರಾಜ ಅಂತ ಹಾಕಿದ್ರು ಜೈ ಚಾಮರಾಜ ಅಂತ ಹಾಕಿದ್ರು ಶ್ರೀಕಂಠದತ್ತ ಅವ್ರದ್ದು ಬಂತು ಈಗ ನಮ್ಮ ಯದುವೀರರನ್ನು ಸೇರಿಸಿದ್ದಾರೆ ಬಟ್ ಒರಿಜಿನಲ್ ಬರೋದು ಚಾಮರಾಜ ಸೊ ನಮ್ಮದು ಯೂಟ್ಯೂಬ್ ಚಾನೆಲ್ನಲ್ಲಿ ಇದೆ ಇದು ಸೊ ಇದು ಈ ಒಂದು ಇದರಲ್ಲಿ ರಾತ್ರೋಣ ರಾತ್ರಿ ಮಾಡಿ ನೆಕ್ಸ್ಟ್ ಡೇ ಬೆಳಗ್ಗೆ ರೆಂಡಿಷನ್ ಸೆರ್ಮನಿನಲ್ಲಿ ಇದನ್ನು ಪ್ರಸ್ತುತ ಪಡಿಸ್ತಾರೆ ಬಸವಪ್ಪ ಶಾಸ್ತ್ರಿಗಳು ಅದು ಆದಮೇಲೆ ಅಳ್ ಅವರ ಮಹಾರಾಜರ ಅಳಿಯ ಅಳಿಯಲಿಂಗರಾಜರು ಅಂತ ಹೇಳಿ ಇರ್ತಾರೆ ಅವರು ಕೂಡ ಅನೇಕ ರಚನೆಗಳನ್ನು ಮಾಡುತ್ತಾರೆ ಅದರಲ್ಲಿ ಈ ಶೃಂಗಾರ ಲಹರಿ ನೀಲಾಂಬರಿ ರಾಗದ್ದು ಬಹಳ ಫೇಮಸ್ ಅದು ಅದನ್ನು ಅವರು ಅಳಿಯಲಿಂಗರಾಜರು ಮಾಡಿರುವಂಥದ್ದು ಯಾವ ಹಾಡೋದಿದೆಯಾ ಸೊ ಚಾಮರಾಜ ಒಡೆಯರ್ ಕಾಲದಲ್ಲಿ ನಮಗೆ ಬರುವಂಥದ್ದು ವೀಣೆ ಶೇಷಣ್ಣ ಸುಬ್ಬಣ್ಣ ಇವ್ರದ್ದೆಲ್ಲ ಅನೇಕ ಕಾಂಟ್ರಿಬ್ಯೂಷನ್ಸನ್ನು ನಾವು ನೋಡ್ತೀವಿ ಈ ಶೇಷಣ್ಣ ಸುಬ್ಬಣ್ಣ ಅವರಿಬ್ಬರದು ವೀಣೆಗಳಿಗೆ ಕಥೆ ಇದೆ ಶೇಷಣ್ಣನವರ ವೀಣೆ ಏನಿರುತ್ತೆ ಅವರು ಇವತ್ತು ಆಮೇಲೆ ಆ ವೀಣೆಯನ್ನು ಆರ್ ಎಸ್ ಅವರ ಶಿಷ್ಯರಾದಂಥ ಆರ್ ಎಸ್ ಕೇಶವಮೂರ್ತಿ ಅವರು ಕೊಟ್ಟರು ಅಂದರೆ ನಮ್ಮ ಆರ್ ಕೆ ಸೂರ್ಯನಾರಾಯಣ ಅವರ ತಂದೆ ಅವರ ಈಗ ಅವರ ಮಕ್ಕಳು ಯಾವ ಮೋಸ್ಟ್ಲಿ ಪ್ರಕಾಶ್ ಹತ್ರನೋ ಹತ್ರನೋ ಇದೆ ಶೇಷಣ್ಣನವರ ವೀಣೆಯಲ್ಲಿ ಒಂದು ಬೆಳ್ಳಿ ಹಾವನ್ನು ಹಾಕಿರ್ ಹಾಕಿದ್ದಾರೆ ಇದನ್ನು ಮಾಡಿಕೊಡೋದು ಒಂದು ಸರ್ತಿ ವಯಸ್ಸಾಗೋಗಿದ್ದ ಕಾಲದಲ್ಲಿ ಮಡ್ರಾಸ್ನಲ್ಲಿ ಶೇಷಣ್ಣನವರು ವೀಣೆ ನುಡಿಸ್ತಾ ಇದ್ದರು ವೀಣೆ ನುಡಿಸ್ತಾ ಇದ್ದರೆ ಅಲ್ಲಿ ಅವತ್ತು ಶ್ರೀನಿವಾಸ ಅಯ್ಯಂಗಾರ್ ಅಂತ ಒಬ್ಬರು ಅವರು ತುಂಬ ಜಿಪಣ್ರು ಅಂದರೆ ಅಂಥ ಜಿಪಣ್ರು ಅವರು ಆಡಿ ಬಟ್ ಹಿ ವಾಸ್ ಅ ವೆರಿ ರಿಚ್ ಮ್ಯಾನ್ ಅವರು ಆಡಿಯನ್ಸ್ನಲ್ಲಿ ಫಸ್ಟ್ ರೋನಲ್ಲಿ ಇದ್ರಂತೆ ಶೇಷಣ್ಣನವರು ವೀಣೆ ನುಡಿಸ್ತಾ ಇದ್ದಾರೆ ಒಂದು ನಾಗರ ಹಾವು ಬಂದಿದೆ ನಾಗರ ಹಾವು ಬಂದು ಅವರು ಮುಂದೆ ಹೆಡೆ ಎತ್ಕೊಂಡು ಆಡಿಸ್ತಾ ಇದೆ ಇವರಿಗೆ ಕಣ್ ಕಾಣಿಸ್ತಾ ಇಲ್ಲ ಅವ್ರ ಪಾಡಿಗೆ ಅವರು ವೀಣೆ ನುಡಿಸ್ತಾ ಇದ್ದಾರೆ ಪಕ್ಕದಲ್ಲಿ ಇದ್ದವರೆಲ್ಲ ಹೊಟ್ಟೋ ಪಾಪ ಭಯದಿಂದ ಎದ್ದು ಹೋಗಿದ್ದಾರೆ ಎಲ್ಲಾರ್ಗೂ ಭಯ ನೋಡ್ತಾ ಇದ್ದಾರೆ ಆದರೆ ಇವ್ರು ಮಾತ್ರ ತಂಪಾಡಿಗೆ ತಾವು ನುಡಿಸ್ತಾ ಇದ್ರಂತೆ ಅದಾದ ಮೇಲೆ ಹಾವು ಸ್ವಲ್ಪ ಹೊತ್ತಿದ್ದು ತಾನಾಗೆ ಹೋಯ್ತಂತೆ ಇದನ್ನು ನೋಡಿ ಇವರ ವೀಣೆ ವಾದ ವೀಣಾ ವಾದನನ್ನು ಮೆಚ್ಚಿ ಆ ಶ್ರೀನಿವಾಸ ಇಂಗಾರು ಇವರ ವೀಣೆಗೆ ಒಂದು ಬೆಳ್ಳಿ ನಾಗರವನ್ನು ಮಾಡಿಸಿ ಕೊಟ್ರಂತೆ ಸೊ ಅದು ಅದು ಸೊ ಅದು ಇವತ್ತಿಗೂ ಆ ಒಂದು ನಾಗರ ಇದೆ ಸುಬ್ಬಣ್ಣನವರ ವೀಣೆಯನ್ನು ನಾವು ತೆಗೆದುಕೊಂಡಾಗ ಅಂದರೆ ಆ ವೀಣೆಯಲ್ಲೇ ಅಂಥ ಪವರ್ ಇತ್ತು ಅಂತ ಹೇಳೋದಕ್ಕೆ ಆಗಿನ ಕಾಲದಲ್ಲಿ ಒಂದು ಇನ್ಸ್ಟ್ರೂಮೆಂಟ್ ಮಾಡಬೇಕು ಅಂದರೆ ವೀಣೆ ಅಥವಾ ಯಾವುದಾದ್ರೂ ಆದರೆ ಅದಕ್ಕೆ ಸಾಕಷ್ಟು ಪೂಜೆಗಳಾಗೋದು ಯಜ್ಞ ಹೋಮಗಳೆಲ್ಲ ನಡೆಯೋದು ಮರ ಕಡಿಬೇಕು ಅಂದರೆ ಇದು ಸುಬ್ಬಣ್ಣನವರ ವೀಣೆಗೆ ಆಗಿರುವಂಥದ್ದು ಆ ಮರವನ್ನು ಕಡಿಯಕ್ಕೆ ಮುಂಚೆ ಯಜ್ಞ ಮಾಡಿ ಅಂದರೆ ನಾನು ಇದನ್ನು ಕಡಿತಾ ಇದ್ದೀನಿ ನನ್ನನ್ನು ಕ್ಷಮಿಸು ಅಂತ ಕೇಳೋದಕ್ಕೆ ಯಜ್ಞ ಪೂಜೆಗಳೆಲ್ಲ ಆಗಿ ಅದಾದ ಮೇಲೆ ವೀಣೆ ಅದು ಒಂದೊಂದು ಹಂತಕ್ಕೂ ಆ ವೀಣೆ ನಡೆಸಿದಾಗ್ಲೂ ಪೂಜೆಗಳನ್ನು ಮಾಡಿದ್ದಾರೆ ಮಾಡಿ ಎಲ್ಲ ಆದಮೇಲೆ ವೀಣೆ ಬಂದ ಮೇಲೆ ಅನ್ನ ಸಂತರ್ಪಣೆ ಎಲ್ಲರಿಗೂ ಅನ್ನ ಸಂತರ್ಪಣೆಯಾಗಿ ಅದಕ್ಕೆ ಸುಬ್ಬಣ್ಣನವರ ವೀಣೆಯಲ್ಲಿ ಇವತ್ತಿಗೂ ಸರಸ್ವತಿಯ ವಿಗ್ರಹ ಲಕ್ಷ್ಮಿಯ ವಿಗ್ರಹ ಗಣೇಶನ ವಿಗ್ರಹ ಎಲ್ಲವೂ ಆ ವೀಣೆಯಲ್ಲಿ ಇದೆ ಸೊ ಇದು ಇಷ್ಟು ಪೂಜನೀಯವಾಗಿ ಆಗಿನ ಕಾಲದಲ್ಲಿ ಒಂದು ಇನ್ಸ್ಟ್ರೂಮೆಂಟ್ ಮಾಡೋದು ಕೂಡ ನಾವು ನೋಡ್ತಾ ಇದ್ದಿದ್ದು ಸೊ ಹೀಗೆ ಇವರು ಕೂಡ ತಿಲ್ಲಾನಗಳು ಎಲ್ಲ ಬಹಳ ಫೇಮಸ್ಸು ಶೇಷಣ್ಣನವರದ್ದು ಸುಬ್ಬಣ್ಣನವರು ರಚನೆ ಮಾಡಿದ್ದಾರೆ ಮೈಸೂರು ವಾಸ್ತೇವಾಚಾರ್ಯರಿದ್ದರು ಆಗ ಇವ್ ಇವರೆಲ್ಲ ಈ ಚಾಮರಾಜ ಒಡೆಯರ್ ಕಾಲದಲ್ಲಿ ಇದ್ದಂಥವ್ರು ಇದಾದಮೇಲೆ ಚಾಮರಾಜ ಒಡೆಯರಿಗೆ ಇನ್ನೊಂದೇನಂದರೆ ಜಾವಳಿಗಳು ಅಂದರೆ ಬಹಳ ಇಷ್ಟ ನೂರಾರು ಜಾವಳಿಗಳು ರಚನೆ ಆಗ್ಬೋದು ಕನ್ನಡದಲ್ಲಿ ಎಲ್ ಅಲ್ಲಿ ಅವಾಗ ಹೆಂಗಿತ್ತಂತೆ ಅಂದರೆ ಚಾಮರಾಜ ಒಡೆಯರ್ ಮುಂದೆ ಜಾವಳಿ ರಚನೆ ಮಾಡಿ ಹೋಗಿ ಹಾಡಿದ್ರೆ ಅವರು ಸಂಭಾವನೆ ಜಾಸ್ತಿ ಕೊಡ್ತಾಯಿದ್ರು ಸೊ ಬೇರೆ ಊರುಗಳಿಂದ ಬಂದಂಥ ವಿದ್ವಾಂಸರು ಕೂಡ ಜಾವಳಿ ಹಾಡಿ ಸಂಭಾವನೆ ಜಾಸ್ತಿ ಕೊಡೋ ಇಸ್ಕೊಳ್ಳೋರಂತೆ ಸೊ ಆ ಥರ ನೂರಾರು ಜಾವಳಿಗಳನ್ನು ನಾವು ಅಲ್ಲಿ ಕಾಣ್ತೀವಿ ಹೀಗೆ ಚಾಮರಾಜ ಒಡೆಯರ್ ಕಾಲದಲ್ಲಿ ಅಷ್ಟು ಸಂಗೀತವನ್ನು ಒಂದು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋದರು ಅಷ್ಟೊತ್ತಿಗೆ ನಮಗೆ ಹಿಂದೂಸ್ತಾನಿ ಸಂಗೀತಗಾರರು ವೆಸ್ಟರ್ನ್ ಮ್ಯೂಸಿಕ್ ಕೂಡ ಮೈಸೂರಿಗೆ ಬಂತು ದೇ ಇಟ್ ಇವತ್ತಿಗೂ ಅಕಸ್ಮಾತಾಗಿ ನಮ್ಮ ಕರ್ನಾಟಕದಲ್ಲಿ ಈ ಮೂರೂ ಸಂಗೀತದ ಜಾನ್ರಸ್ ಇದೆ ಅನ್ನೋ ಕಾರಣ ಮೈಸೂರು ಒಡೆಯರ್ಸ್ ಯಾಕೆಂದರೆ ಆಗ ಅವರು ಚಾಮರಾಜ ಒಡೆಯರು ನಾಲ್ವಡಿ ಕೃಷ್ಣರಾಜ ಒಡೆಯರು ಜೈಚಾಮರಾಜ ಒಡೆಯರು ಈ ಮೂರು ಜನ ಬೇರೆ ಬೇರೆ ಕಡೆಯಿಂದ ಕರೆಸ್ಕೊಂಡ್ರು ಬೇರೆ ಬೇರೆ ಕಡೆಯಿಂದ ಕರೆಸಿ ಅವ್ರಿಗೆ ಅವ್ರನ್ನೆಲ್ಲ ಇಲ್ಲಿ ಪೋಷಣೆ ಮಾಡಿ ಎಲ್ಲ ಮಾಡಿದ್ರಿಂದ ನೀವು ನೋಡಿ ಬೇಕಾದ್ರೆ ಬೇರೆ ಯಾವ ಸ್ಟೇಟ್ನಲ್ಲೂ ಮೂರು ಸಂಗೀತ ಇಲ್ಲ ಎಕ್ಸೆಪ್ಟ್ ಕರ್ನಾಟಕ ಮೂರು ಜನ ನಾವು ಅಷ್ಟೇ ಆತ್ಮೀಯವಾಗಿ ನಾವು ಪೋಷಣೆ ಮಾಡ್ಕೊಂಡ್ ಬಂದಿದ್ದೀವಿ ಸೊ ದ್ಯಾಟ್ ವಾಸ್ ಬಿಕಾಸ್ ಆಫ್ ದ ಮೈಸೂರು ಒಡೆಯರ್ಸ್ ಹೂ ಡಿಡ್ ಇಟ್ ನಂತರ ನಮಗೆ ಈ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತೂ ಅವರು ರಾಜ ಋಷಿ ಇಂತ್ಲೇ ಕರೆಸ್ಕೊಂಡ್ರು ಅವರೇ ಸ್ವತಃ ಎಲ್ಲ ಇನ್ಸ್ಟ್ರೂಮೆಂಟ್ಸ್ನೂ ಕಲ್ತಿದ್ರು ಅವರೇನೆ ಅಂದರೆ ಇದಿರಬಹುದು ವೆಸ್ಟರ್ನ್ ಇರಬಹುದು ವೈಲನ್ ಬರ್ತಾಯಿತ್ತು ಮೃದಂಗ ಬರ್ತಾಯಿತ್ತು ಫ್ಲೂಟ್ ಬರ್ತಾಯಿತ್ತು ವೀಣೆ ಬರ್ತಾಯಿತ್ತು ಪಿಯಾನೋ ಬರ್ತಾಯಿತ್ತು ಹೀಗೆ ಎಲ್ಲ ಇನ್ಸ್ಟ್ರೂಮೆಂಟ್ಸ್ನೂ ಅವರೇ ಕಲ್ತಿದ್ರು ಪ್ಯಾಲೇಸ್ ಬ್ಯಾಂಡು ಅಥವಾ ಪ್ಯಾಲೇಸ್ ಆರ್ಕೆಸ್ಟ್ರಾ ಅಂತ ಶುರು ಮಾಡಿದವ್ರು ನಾಲ್ಬಡಿ ಕೃಷ್ಣರಾಜ ಒಡೆಯರು ಅದಕ್ಕೆ ಅಂತ ಸಣ್ಣ 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 ಕಾಂಪೋಸಿಷನ್ಸ್ನ ಮಾಡಿಸಿದ್ರು ಸಣ್ಣ ಸಂಪ್ರದಾಯದ ಹಾಡುಗಳು ಇವತ್ತು ನಾವು ಏನು ಮದುವೆ ಮುಂಜಿಗಳಿಗೆ ಎಲ್ಲ ಈಗ ನಮಗೆ ಗೊತ್ತಿರೋಲ್ಲ ಅಷ್ಟು ಬಟ್ ನಿಮಗೆ ನೋಡಿದ್ರೆ ನಮ್ಮ ಅಜ್ಜಿ ಅವ್ರ ಅಜ್ಜಿ ಎಲ್ಲ ಹಾಡ್ತಾ ಇದ್ರು ಎಷ್ಟೊಂದು ಹಾಡುಗಳು ಆರತಿ ಹಾಡುಗಳು ಎಲ್ಲ ಹೇಳ್ತೀವಿ ಬಟ್ ಅದಕ್ಕೆ ಕಾರಣ ನಮ್ಮ ಮೈಸೂರು ಮಹಾರಾಜರುಗಳು ಇದನ್ನು ರಚನೆ ಮಾಡಿಸಿಸಿ ಅವ್ರ ಆಸ್ಥಾನ ವಿದ್ವಾಂಸರ ಕೈಲಿ ಮಾಡಿಸಿಸಿ ಅದನ್ನು ಸ್ಕೂಲ್ಗಳಲ್ಲಿ ಹೋಗಿ ಹೇಳ್ಕೊಡಿ ಇನ್ನೋರು ಸೊ ಸ್ಕೂಲ್ಗಳಲ್ಲಿ ಪಾಠ ಮಾಡೋರು ಮಕ್ಕಳಿಗಾಗಿ ಮಕ್ಕಳಿಗಾಗಿ ಹಾಡಿಸೋರು ನಾನು ಇಲ್ಲಿ ಒಂದೇ ಒಂದು ಒಂದು ಮದುವೆ ಹೆಣ್ಣನ್ನು ಇದಕ್ಕೆ ಹಸೆ ಮಣೆ ಕರೆಯೋದು ಮದುವೆ ಹುಡುಗಿನ ಈ ಥರದ್ದೆಲ್ಲ ರಚನೆಗಳು ನಡೀತು ಈ ಥರ ನೂರಾರು ರಚನೆಗಳು ಎಣ್ಣೆ ಶಾಸ್ತ್ರ ನಾವು ಎಲ್ಲದಕ್ಕೂ ಒಂದೇ ಹಾಡ್ಬಿಡ್ತೀವಿ ಹುಡುಗಿಗೂ ಒಂದೇ ಹುಡುಗಂಗೂ ಒಂದೇ ಮುಂಜಿಗೂ ಒಂದೇ ಮದುವೆಗೂ ಒಂದೇ ಇಲ್ಲ ಮೈಸೂರಲ್ಲಿ ದೇವರ ಸಮಾರಾಧನೆಗೆ ಬೇರೆ ಪೂಜೆಗೆ ಬೇರೆ ಲಗ್ನಕ್ಕೆ ಬೇರೆ ಎಣ್ಣೆ ಶಾಸ್ತ್ರದ ಹಾಡು ಹುಡುಗಂಗೆ ಬೇರೆ ಹುಡುಗಿಗೆ ಬೇರೆ ಈ ಥರ ರಚನೆಗಳನ್ನು ಮಹಾರಾಜರು ಮಾಡಿಸಿದ್ರು ಮಾಡಿಸಿ ಇದನ್ನು ಹೋಗಿ ಸ್ಕೂಲ್ಗಳಲ್ಲಿ ಹೇಳ್ಕೊಡಿ ಬ ಪ್ಯಾಲೆಸ್ ಸ್ಕೂಲು ಸಂಗೀತದ ಸ್ಕೂಲ್ ಶುರು ಮಾಡಿದ್ರು ಅಂದರೆ ಎಲ್ಲ ಹಿರಿಯ ವಿದ್ವಾಂಸರು ದೆ ಹ್ಯಾಡ್ ಟು ಟೇಕ್ ದ ಕ್ಲಾಸಸ್ ಅಪ್ಕಮ್ಮಿಂಗ್ ಎಲ್ಲ ಹೋಗಿ ಕಲ್ತ್ಕೋಬೇಕು ನಮ್ಮ ಸುಬ್ಬಣ್ಣನವರು ಇವರೆಲ್ಲ ಇದ್ದರೆ ಸ್ವರಮೂರ್ತಿ ವಿ ಎನ್ ರಾವ್ ಮೈಸೂರು ಸುಬ್ರಹ್ಮಣ್ಯ ಅವ್ರ ತಂದೆ ಇವರೆಲ್ಲ ಸ್ಟೂಡೆಂಟ್ಸಲ್ಲಿ ಹೋಗಿ ಕಲ್ತ್ಕೊಂಡು ಬರಬೇಕು ಸೊ ಹೀಗೆ ಅದಕ್ಕೆಲ್ಲ ನಮಗೆ ಪ್ಯಾಲೇಸ್ ರೆಕಾರ್ಡ್ಸ್ ಸಿಗುತ್ತೆ ಯಾರ್ಯಾರು ಗುರುಗಳಾಗಿದ್ದರು ಅಲ್ಲಿ ಯಾರ್ಯಾರು ಶಿಷ್ಯರಾಗಿದ್ದರು ಅದನ್ನು ಮಹಾರಾಜರು ಮರೇನಲ್ಲಿ ನಿಂತ್ಕೊಂಡು ಕ್ಲಾಸಸ್ ಸರಿಯಾಗಿ ನಡೀತಾ ಇದೆಯಾ ಇಲ್ವಾ ಕೇಳಿಸ್ಕೊಳ್ಳೋರು ಈ ಥರದ್ದನ್ನು ನಾವು ನೋಡೋಕ್ಕೆ ಸಾಧ್ಯವೇ ಇಲ್ಲ ಸೊ ಅವರ ಕಾಲದಲ್ಲಿ ಕೂಡ ಅನೇಕ ವಿದ್ವಾಂಸರು ಈ ಥರದ್ದು ಅನೇಕ ರಚನೆಗಳು ಯಾವುದಿದೆ ಹಾಂ ನಮಗೆ ಮೈಸೂರು ರಾವ್ ಅವರು ಎಲ್ಲರಿಗೂ ಗೊತ್ತಿರುವಂಥದ್ದು ಈ ಮೈಸೂರು ರಾವ್ ಇದ್ದರು ಅವರು ಕೂಡ ಅನೇಕ ರಚನೆಗಳನ್ನು ಮಾಡಿದ್ರು ಆಮೇಲೆ ಆಗ ಇನ್ನೊಂದೇನೆಂದರೆ ಮಹಾರಾಜರ ವರ್ಧಂತಿ ವರ್ಧಂತಿ ಅಂದರೆ ಹುಟ್ಟಿದ ಹಬ್ಬ ಮದುವೆ ಇಂಥದ್ದಕ್ಕೆ ಆಸ್ಥಾನ ವಿದ್ವಾಂಸರುಗಳು ರಚನೆಗಳನ್ನು ಮಾಡಿ ಗಿಫ್ಟ್ ಕೊಡೋರು ಮಹಾರಾಜರಿಗೆ ಏನು ಗಿಫ್ಟ್ ಕೊಡೋಕ್ಕಾಗತ್ತೆ ಸೊ ಇವ್ರ ರಚನೆಗಳನ್ನು ಮಾಡಿ ಅದನ್ನು ಹೆ ಹಾಕೋ ಕೊಡೋರು ಅದನ್ನು ಹೋಗಿ ಹಾಡೋರು ಹಾಗೆ ಮಹಾರಾಜರು ಅವರ ತಮ್ಮ ಯುವರಾಜ ನರಸಿಂಹರಾಜ ಒಡೆಯರ್ ಅಂದರೆ ಜೈಚಾಮರಾಜ ಒಡೆಯರ್ ತಂದೆ ಅವರ ಮದುವೆಗೆ ಆಸ್ಥಾನ್ ವಿದ್ವಾಂಸರಿಗೆಲ್ಲಾರಿಗು ನೀವು ರಚನೆ ಮಾಡಬೇಕು ಒಂದೊಂದು ರಾಗಮಾಲಿಕೆ ರಚನೆ ಮಾಡಿ ಅಂದರು ಸೊ ಅವಾಗ ಮೈಸೂರು ಕರಿಗಿರಿ ರಾವುದು ಎಲ್ಲರೂ ಮಾಡಿದ್ರು ಮೈಸೂರು ಕರಿಗಿರಿ ರಾವು ಒಂದು ಹನ್ನೆರಡು ರಾಗಗಳ ರಾಗ ಮಾಲಿಕೆ ನಾವು ಇನ್ಫ್ಯಾಕ್ಟ್ ಅದನ್ನು ಪ್ರೆಸೆಂಟ್ ಮಾಡಿದ್ದೀವಿ ಡಾಕ್ಯುಮೆಂಟ್ರಿಲಿ ಹನ್ನೆರಡು ರಾಗದ್ದು ಮಾಡಿ ಅದನ್ನು ಹಾಡ್ತಾರೆ ಭಾಳ ಇಷ್ಟ ಆಗಿ ಅವರಿಗೆ ಫಸ್ಟ್ ಪ್ರೈಸ್ ಅಂತ ಕೊಡ್ತಾರೆ ಮಹಾರಾಜರು ಕೊಟ್ಟು ಇದು ಸೊ ಅದು ಅವರು ಅಷ್ಟೇ ತುಂಬ ಒಳ್ಳೆಯ ಇದಾಯಿದ್ರು ಒಂದೇ ಒಂದು ಒಂಚೂರು ಪಲ್ಲವಿಯ ಭಾಗ ಸ್ವರ ಸಾಹಿತ್ಯ ವರ್ಣನ ಮಾಡ್ತಾರೆ ವಸಂತ ರಾಗದಲ್ಲಿ ವಸಂತರಾಗದಲ್ಲಿ ರಾಯರು ಇಲ್ಲಿ ಪ್ರಯೋಗ ಸರಿಗಮ ದಾನಿ ರಾಗದಲ್ಲಿ ಹಿಂದಿನ ವಸಂತದಲ್ಲಿ ಸರಿಗ ಪ್ರಯೋಗ ಇತ್ತು ಆಮೇಲೆ ಸಗ ರಿ ಪ್ರಯೋಗ ಇಲ್ಲದೆ ಸಗ ಸಮ ಇತ್ತು ಬಂತು ಬಟ್ ಹಿಂದೆ ಸರಿಗ ಪ್ರಯೋಗ ಇದ್ದಿದ್ದಕ್ಕೆ ದಾಖಲೆಗಳು ಉಂಟು ಗ್ರಂಥಗಳಲ್ಲಿ ಸೊ ಅದು ಒಂದು ಒಂದು ಚೂರು ಆ ಪಲ್ಲವಿಯನ್ನು ಹಾಡೋಕ್ಕೆ ಹೇಳ್ತೀನಿ ಲೇಟ್ ಆಗ್ತದೆ

ಥರ ಒಂದು ಸ್ವರ ಸಾಹಿತ್ಯ ವರ್ಣ ಈ ಥರದ ಅನೇಕ ರಚನೆಗಳನ್ನು ಅವರು ಮಾಡಿರೋದುಂಟು ಸೊ ಇವರ ಆಸ್ಥಾನದಲ್ಲಂತೂ ಹಿಂದೂಸ್ತಾನಿ ಮ್ಯೂಸಿಷಿಯನ್ಸು ಬೇಕಾದಷ್ಟು ಜನ ಹಿಂದೂಸ್ತಾನಿಯವರು ವೆಸ್ಟರ್ನ್ ಮ್ಯೂಸಿಕ್ನವರು ಎಲ್ಲರೂ ನಮಗೆ ಕಾಣ್ತೀವಿ ಆಮೇಲೆ ಆಗಿನ ಕಾಲದಲ್ಲಿ ಪೋಷಣೆ ಯಾವ ರೀತಿಯಲ್ಲಿತ್ತು ಅಂದರೆ ನನಗೆ ನನ್ನ ಗುರುಗಳು ಬೆಳಕವಾಡಿ ಶ್ರೀನಿವಾಸ ಇಂಗಾರ್ಯರು ಅವರ ತಂದೆಯೂ ಬೆಳಕವಾಡಿ ಶ್ರೀನಿವಾಸ ಇಂಗಾರ್ಯರು ಸುಬ್ಬಣ್ಣನವ್ರ ಶಿಷ್ಯರು ಸೊ ಆಗ ನಾಳ್ವಡಿ ಕೃಷ್ಣರಾಜ ಒಡೆಯರಿಗೆ ಪೊನ್ನಯ್ಯ ಅಂತ ಪೊನ್ನ ನಾಗಸ್ವರ ವಿದ್ವಾಂಸರೊಬ್ಬರು ಪೊನ್ನು ಸ್ವಾಮಿ ಅಥವಾ ಪೊನ್ನಯ್ಯ ಪಿಳ್ಳೆ ಅಂತ ಅವರು ಮೈಸೂರಿಗೆ ಬರ್ತಾರೆ ಮೈಸೂರಿಗೆ ಬಂದಾಗ ಅವರು ಒಂದು ಲೂಸ್ ಸ್ಟೇಟ್ಮೆಂಟ್ ಕೊಡ್ತಾರೆ ಈ ಎಪ್ಪತ್ತೆರಡು ಮೇಳಗಳಲ್ಲಿ ವಿವಾದಿ ಮೇಳಗಳನ್ನು ತೆಗೆದುಹಾಕ್ಬಿಡಬೇಕು ಅದು ಏನೂ ಪ್ರಯೋಜನ ಇಲ್ಲ ಅಂತ ಹೇಳಿ ಹೇಳ್ತಾರೆ ಮಹಾರಾಜರು ಸಂಗೀತ ಪ್ರೇಮಿ ತುಂಬ ತಿಳ್ಕೊಂಡಿರ್ತಾರೆ ಅವರಿಗೆ ಈ ಸ್ಟೇಟ್ಮೆಂಟ್ ಇಷ್ಟ ಆಗಲ್ಲ ತಕ್ಷಣ ಅವರೇನು ಮಾಡ್ತಾರೆ ಅವರ ಆಸ್ಥಾನ್ ವಿದ್ವಾಂಸರೆಲ್ಲರಿಗೂ ಹೇಳ್ತಾರೆ ನೀವೆಲ್ಲರೂ ಎಪ್ಪತ್ತೆರಡು ಮೇಳಗಳಲ್ಲಿ ರಚನೆ ಮಾಡಿ ಅಂತ ಹೇಳ್ತಾರೆ ಸೊ ಎಪ್ಪತ್ತೆರಡು ಮೇಳಗಳಲ್ಲಿ ಎಲ್ಲರೂ ರಚನೆ ಶುರು ಮಾಡ್ತಾರೆ ಅದರಲ್ಲಿ ಬಿಡಾರಂ ಕೃಷ್ಣಪ್ಪನವರು ಕೂಡ ಶುರು ಮಾಡ್ತಾರೆ ಯಾಕಂದರೆ ಮಹಾರಾಜರು ಹೇಳಿದ್ರು ಅಂತ ಆದರೆ ಅವರಿಗೆ ಅದು ಒಂದು ಕಥೆನೇ ಇದೆ ವಾಸ್ತೇವಾಚಾರ್ಯರು ಭಾಳ ಸ್ವಾರಸ್ಯವಾಗಿ ಬರೀತಾರೆ ಅವರ ನಾಖಂಡ ಕಲಾವಿದರನಲ್ಲಿ ಪುಸ್ತಕ ತೊಗೊಂಡು ಹೋಗ್ತಾರೆ ದೇವ್ರ ಮುಂದೆ ಇಡ್ತಾರೆ ಪೂಜೆ ಮಾಡ್ತಾರೆ ಏನು ಮಾಡಿದ್ರೂ ಅವ್ರ ತಲೆಗೆ ಬರೋಲ್ಲ ಕಂಪೋಸ್ ಮಾಡೋದು ಎರಡೇ ಎರಡು ರಚನೆಯನ್ನು ಮಾತ್ರ ಮಾಡ್ತಾರೆ ಒಂದು ದಾಶರಥಿ ಅಂತ ಹೇಳಿ ಒಂದು ಇದು ಸೊ ಎರಡು ರಚನೆ ಮಾಡ್ತಾರೆ ಆದರೆ ಈ ಬೆಳಕವಾಡಿ ಅಂದರೆ ತಂದೆ ಬೆಳಕವಾಡಿ ಶ್ರೀನಿವಾಸ ಹೈಂಗಾರ್ಯರು ಎಪ್ಪತ್ತೆರಡು ಮೇಳಗಳಲ್ಲೂ ಫಸ್ಟ್ ರಚನೆ ಮಾಡಿ ಅದನ್ನು ಮಹಾರಾಜರು ಮುಂದೆ ವೈಲನ್ನಲ್ಲಿ ತೋರಿಸ್ತಾರೆ ಯಾಕಂದರೆ ದ ಇಂಟ್ರಿಕೆಸೀಸ್ ಆಫ್ ಎವ್ರಿ ರಾಗ ಅದನ್ನು ತೋರಿಸ್ತಾರೆ ತೋರಿಸಿ ಆಮೇಲೆ ಅವರಿಗೆ ಅನೇಕ ಕಿಲ್ಲತ್ತುಗಳು ಎಲ್ಲ ಕೊಟ್ಟು ಮಾಡ್ತಾರೆ ಎರಡನೇ ಅವರು ಮುಗಿಸೋದು ವೀಣೆ ಶಿವರಾಮಯ್ಯನವರು ಎಪ್ಪತ್ತೆರಡು ಮೇಳಗಳಲ್ಲಿ ಅದು ನಮಗೆ ಸಿಗುತ್ತೆ ಬಟ್ ಬೆಳಕವಾಡಿಯವರು ಮಾಡಿದ್ದು ಸಿಗಲ್ಲ ಯಾಕಂದರೆ ಅವರು ಅರ್ಪಣೆ ಮಾಡಿಬಿಟ್ರು ಮಹಾರಾಜರಿಗೆ ಈಗಿನ ಥರ ನಾವು ಜೆರಾಕ್ಸ್ ಕಾಪಿ ಇಟ್ಕೊಳ್ಳೋದು ಅಥವಾ ಇನ್ನೊಂದು ಕಾಪಿ ಇಟ್ಕೋಬೇಕು ಅನ್ನೋದು ಆಗ ಇಲ್ಲ ಅವೆಲ್ಲ ಮಹಾರಾಜರು ಕೇಳಿದ್ರು ಮಹಾರಾಜರು ಕೊಟ್ವಿ ಮುಗೀತು ಇದು ನನಗೆ ಪ್ಯಾಲೇಸ್ ರೆಕಾರ್ಡ್ಸ್ನಲ್ಲಿ ಸಿಕ್ಕಂಥ ಮಾಹಿತಿ ಎಪ್ಪತ್ತೆರಡು ಮೇಳಗಳಲ್ಲಿ ಫಸ್ಟು ರಚನೆ ಮಾಡಿ ಅದನ್ನು ಕೊಟ್ಟಿದ್ದರಿಂದ ಮಹಾರಾಜರು ಇವರಿಗೆ ಸಾಕಷ್ಟು ಬಹುಮಾನಗಳನ್ನು ಕೊಟ್ಟರು ಅಂತ ಹೇಳಿ ನಮಗೆ ಸಿಗತ್ತೆ ಅವ್ರ ಮಗನ ಹತ್ರನೂ ಇರಲಿಲ್ಲ ಏನಾರ ಮುಂದೆ ಸಿಕ್ಕಿದ್ರೆ ಅದು ನಮ್ಮ ಅದೃಷ್ಟ ಅರಮನೆಯಲ್ಲಿ ಸೊ ಆಮೇಲೆ ಮೂರನೆಯವರು ಚಿಕ್ಕರಾಮರಾಯರು ಮಾಡ್ತಾರೆ ಅಂದರೆ ಮೈಸೂರು ಅನಂತಸ್ವಾಮಿಗಳ ತಾತ ಚಿಕ್ಕರಾಮರಾಯರು ಅವರು ಸುಮಾರು ಅರವತ್ತೆಂಟು ಮಾಡ್ತಾರೆ ಇನ್ನು ನಾಲ್ಕು ಬಿಡ್ತಾರೆ ಸೊ ಇದು ಎಪ್ಪತ್ತೆರಡು ಮೇಳಗಳಲ್ಲಿ ಶಿವರಾಮಯ್ಯನವರು ಮಾಡಿರೋದು ಇದೆ ಪಬ್ಲಿಷ್ ಆಗಿದೆ ಈಗ ಸೊ ಈ ಥರ ರಚನೆಗಳ ಅಡಿಷನ್ ಆಗ್ತಾ ಹೋಗುತ್ತೆ ಆಮೇಲೆ ಮುತ್ತಯ್ಯ ಭಾಗವತರ ಕೈಲೆ ನೂರ ಎಂಟು ಚಾಮುಂಡೇಶ್ವರಿ ಥರ ಕೃತಿಗಳ ರಚನೆ ಆಗುತ್ತೆ ಕನ್ನಡ ಬರ್ತಾ ಇರೋಲ್ಲ ಕನ್ನಡದಲ್ಲಾಗಬೇಕು ಅಂತಾರೆ ಕನ್ನಡ ಬರ್ತಾ ಇರಲ್ಲ ಇಲ್ಲ ನೀವು ದೇವೋತ್ತಮ ಜೋಯಿಸರ ಸಹಾಯ ತೊಗೊಳ್ಳಿ ಅಂದರೆ ಕನ್ನಡ ಪಂಡಿತರು ಅವರು ಸಹಾಯ ತಗೊಂಡು ನೂರ ಎಂಟು ಕನ್ನ ಅಷ್ಟೋತ್ತರ ಕೃತಿಗಳಾಗತ್ತೆ ಆಮೇಲೆ ಹಿಂದೂಸ್ತಾನಿ ರಾಗಗಳನ್ನು ಅಳವಡಿಸ್ಕೊತಾರೆ ವೆಸ್ಟ್ರನ್ ಟ್ಯೂನ್ಸನ್ನು ಅಳವಡಿಸ್ಕೊಂಡು ಮಾಡ್ತಾರೆ ಹೀಗೆ ಅನೇಕ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪೀರಿಯಡ್ನಲ್ಲಿ ನಮಗೆ ವಿಕಮ ಕ್ರಾಸ್ ಲಾಟ್ ಆಫ್ ಹಂಡ್ರೆಡ್ಸ್ ಆ್ಯಂಡ್ ಥೌಸಂಡ್ಸ್ ಆಫ್ ಕಾಂಪೋಸಿಷನ್ಸ್ ವಿಚ್ ವರ್ ಆ್ಯಡೆಡ್ ಇಂದು ಇದೆ ಕಡೆಯ ಅರಸರಾಗಿ ಬರುವಂಥವರು ನಮಗೆ ಜೈ ಚಾಮರಾಜ ಒಡೆಯರು ಜೈ ಚಾಮರಾಜ ಒಡೆಯರು ತಾವೇ ಶ್ರೀವಿದ್ಯಾ ಅನ್ನುವಂಥ ಒಂದು ಅಂಕಿತದಿಂದ ತೊಂಬತ್ನಾಲ್ಕು ಆಮೇಲೆ ತೊಂಬತ್ತೇಳು ರಚನೆಗಳು ಅಂತ ಈಗ ಪಬ್ಲಿಷ್ ಆಗಿದೆ ರಚನೆಗಳನ್ನು ಮಾಡ್ತಾರೆ ಆ ಒಂದು ಸಂಸ್ಕೃತದಲ್ಲಿ ಎಲ್ಲ ರಚನೆಗಳು ಯಾವ ರಾಗವು ರಿಪೀಟ್ ಆಗೋಲ್ಲ ಅದರಲ್ಲಿ ಫಸ್ಟು ಅವ್ರು ಮಾಡಿಕೊಂಡಿದ್ದು ವೆಸ್ಟ್ರನ್ ಮ್ಯೂಸಿಕ್ಕು ಲಂಡನ್ ಟ್ರಿನಿಟಿ ಕಾಲೇಜ್ದು ಅನೇಕ ಎಕ್ಸಾಮ್ಸ್ ಪಾಸಾಗಿದ್ದರು ಈ ವಾಸ್ ಎನ್ ಎಕ್ಸಲೆಂಟ್ ಪಿಯಾನೋ ಆರ್ಟಿಸ್ಟ್ ದೋ ವೀಣೆ ವೆಂಕಟಗಿರಿಯಪ್ಪನವ್ರ ಹತ್ರ ಪ್ರಾರಂಭದಲ್ಲಿ ಕಲ್ತರು ಅವರು ಅವ್ರ ತಂಗಿಯರು ಎಲ್ಲ ಕಲ್ತ್ರು ಕರ್ನಾಟಕ ಸಂಗೀತಕ್ಕೆ ಅಷ್ಟು ಬರಲ್ಲ ಇದು ಬರೋದು ನಂತರದ ಕಾಲದಲ್ಲಿ ಮೈಸೂರು ವಾಸುದೇವಾಚಾರ್ಯರು ಟೈಗರ್ ವರದಾಚಾರ್ಯರು ಇವರೆಲ್ಲ ಅರಿಯ ಕುಡಿಯುವವ್ರದೆಲ್ಲ ಸಂಗೀತಗಳನ್ನು ಕೇಳಿ ಇವರು ಕರ್ನಾಟಕ ಸಂಗೀತಕ್ಕೆ ಬರ್ತಾರೆ ಅದಾದಮೇಲೆ ಕಂಪೋಸರ್ ಆಗಿದ್ದಕ್ಕೆ ಕೂಡ ಅಂಥ ಉನ್ನತ ಮಟ್ಟದ ರಚನೆಗಳು ಅಲ್ಲಿ ದರ್ ಆರ್ ವರ್ಷನ್ಸ್ ಮೈಸೂರು ವಾಸುದೇವಾಚಾರ್ಯರೇ ಮಾಡಿರೋದು ಅನ್ನೋದು ಕೆಲವರು ಹೇಳ್ತಾರೆ ಆದರೆ ಅವರ ಸ್ಟೈಲ್ ಬೇರೆ ಅವರು ಗುರುಗಳಾಗಿದ್ದರು ಅವ್ರಿಗೆ ತೋರಿಸಿರಬಹುದು ಅವರು ಸಜೆಷನ್ಸ್ ಕೊಟ್ಟಿರ್ಬೋದು ಆಗಿನ ಕಾಲದಲ್ಲಿ ಇವೆಲ್ಲ ನಡೀತಾ ಇತ್ತು ಸಜೆಷನ್ಸ್ ಕೇಳೋರು ಪಕ್ ತಮ್ಮ ಬೇರೆ ವಿದ್ವಾಂಸರೊಂದಿಗೆ ಎಲ್ಲ ಇರೋದು ಆದರೆ ಇಲ್ಲಿ ಇವರ ಸ್ವಂತಿಕೆ ನೀವು ನೋಡಿದ್ರೆ ಅಬ್ಸರ್ವ್ ಮಾಡಿದ್ರೆ ಆ ರಚನೆಗಳಲ್ಲಿ ತನ್ನದೇ ಆದಂಥ ಒಂದು ಸ್ವಂತಿಕೆ ಇದೆ ವೆದರ್ ಇಟ್ ಈಸ್ ಇನ್ ದ ತಾಳ ವೆದರ್ ಇಟ್ ಈಸ್ ಇನ್ ದ ರಾಗ ಯಾವುದೇ ಆಗಲಿ ಅವು ಇವರು ಸುಳಾದಿ ಸಪ್ತತಾಗಳುಗಳು ಮತ್ತು ಮಲ್ಟಿಪಲ್ಸ್ ಆಫ್ ದಟ್ ಇವರು ಜಯ ಚಾಮರಾಜ ಒಡೆಯರು ಮಾಡಿದ್ದಾರೆ ಸ್ಟೈಲನ್ನು ಕಂಪೋಸರ್ ಸ್ಟೈಲ್ ನೋಡಿದಾಗ ಇವ್ರದ್ದು ಬೇರೆ ನಾನು ಒಂದು ಸರ್ತಿ ಅವರ ತಂಗಿ ರಾಣಿ ವಿಜಯಾದೇವಿ ಅಂತ ಇದ್ದರು ಶಿ ವಾಸ್ ಅ ಗ್ರೇಟ್ ಪಿಯಾನೋ ಆರ್ಟಿಸ್ಟ್ ಇವತ್ತು ಅವರಿಲ್ಲ ಬಹಳ ಅವರು ನನ್ನ ಪುಸ್ತಕನ್ನೆಲ್ಲ ಬಿಡುಗಡೆ ಮಾಡಿದ್ದಿದ್ದು ಅವರೇ ಆಗ ಅವ್ರ ಜೊತೆ ಮಾತಾಡೋವಾಗ ಒಂದು ಸತಿ ಕೇಳಿದೆ ಇದು ಹೆಂಗೆ ಸಾಧ್ಯ ಆಯಿತು ಅಂತ ಶ್ರೀವಿದ್ಯಾ ಉಪಾಸನೆಯನ್ನು ತಗೋತಾರೆ ನಾಗಲಿಂಗ ಮಠದ ಶಿಲ್ಪಿ ಸಿದ್ಧಲಿಂಗ ಸ್ವಾಮಿಗಳು ಇವರಿಗೆ ಶ್ರೀವಿದ್ಯಾ ದೀಕ್ಷೆಯನ್ನು ಕೊಡ್ತಾರೆ ಮಹಾರಾಜರಿಗೆ ಅದಕ್ಕೆ ಅವರು ಅಂಕಿತ ಶ್ರೀವಿದ್ಯಾ ಅಂತ ಬರುತ್ತೆ ಸೊ ಇವರು ದೀಕ್ಷೆ ತೊಗೊಂಡ ಮೇಲೆ ಅವರು ತಾನೇ ಹೇಳಿಕೊಂಡ್ರಂತೆ ತಂಗಿ ಮುಂದೆ ನನಗೆ ಗೊತ್ತಿಲ್ಲ ಯಾವುದೋ ಒಂದು ಶಕ್ತಿ ನನ್ನ ಕೈಲೇ ಇವೆಲ್ಲ ಮಾಡಿಸ್ತು ನನಗೆ ಹೇಗಾಯಿತು ಅನ್ನೋದು ನನಗೆ ಗೊತ್ತಿಲ್ಲ ಅಂತ ಆ ದೇವಿಯ ಅನುಗ್ರಹ ಒಂದಿದ್ದರೆ ಏನು ಬೇಕಾದ್ರೂ ಆಗಕ್ಕೆ ಸಾಧ್ಯ ಇದೆ ಒಬ್ಬ ಮನೆ ಸೊ ಇವರು ಆ ರಚನೆಗಳನ್ನು ಮಾಡಿದ್ರು ನಮಗೆ ಅದರಲ್ಲಿ ಅವರಿಗೆ ಪ್ರಭಾನಂದ ಅಂತ ಅವರ ದೀಕ್ಷಾ ನಾಮ ಕೊಟ್ಟಿರುವಂಥದ್ದು ಗುರುಗಳು ಶ್ರೀವಿದ್ಯಾ ಅವರು ಅಂಕಿತವನ್ನು ಬಳಸೋದು ಯಾಕಂದರೆ ಶ್ರೀವಿದ್ಯಾ ಉಪಾಸಕರಾಗಿರೋದ್ರಿಂದ ನಾಗಲಿಂಗ ಮಠದ ಶಿಲ್ಪಿ ಸಿದ್ಧಲಿಂಗ ಸ್ವಾಮಿಗಳು ಇವರಿಗೆ ದೀಕ್ಷೆ ಕೊಟ್ಟಿದ್ದರಿಂದ ಕೆಲವು ರಚನೆಗಳಲ್ಲಿ ನಾವು ನಾಗಲಿಂಗ ಅಂತ ಹೇಳಿ ಆ ಒಂದು ಮುದ್ರೆಯನ್ನು ಕೂಡ ನಾವು ಕಾಣ್ತೀವಿ ಮುಕ್ಕಾಲು ಭಾಗ ಮೋರ್ ದನ್ ಸೆವೆಂಟಿ ಫೈವ್ ಕಾಂಪೋಸಿಷನ್ಸ್ನಲ್ಲಿ ಅಂಕಿತ ಯೋ ರಾಗ ಮುದ್ರೆ ಕಾಣ್ತೀವಿ ಭಾಳ ಸೊಗಸಾಗಿ ಅವರು ಅದನ್ನು ಅಳವಡಿಸ್ತಾರೆ ನಮಗೆ ಎಲ್ಲೋ ಒಂದು ಕಡೆ ಒಂದು ಸತಿ ದೀಕ್ಷಿತರ ಒಂದು ಆ ಸ್ಟೈಲನ್ನು ನಾವು ನೋಡ್ಬೋದು ಯಾಕೆಂದರೆ ಅಷ್ಟು ಸೊಗಸಾಗಿ ಅವರು ಅದನ್ನು ಒಂದು ಹೆಣಿತಾರೆ ರಾಗ ಮುದ್ರೆಯನ್ನು ಅದರಲ್ಲಿ ನಾನು ಒಂದೇ ಒಂದು ರಚನೆಯ ಒಂದು ಚೂರು ಭಾಗವನ್ನು ಕೇಳಿಸ್ತೀನಿ ಒಂದು ಅಷ್ಟು ಎಲ್ಲರೂ ಕೇಳದೆ ಇರುವಂಥದ್ದು ಶ್ರೀ ಗಾಯತ್ರಿ ದೇವಿ ಅಂತ ಗಮನಶ್ರಮ ರಾಗದಲ್ಲಿದೆ ಇದು ಧ್ರುವ ತಾಳದಲ್ಲಿ ರಚನೆ ಧ್ರುವ ವಿಳಂಬ ಅಂದರೆ ಅಷ್ಟು ದೊಡ್ಡದು ಮೋಸ್ಟ್ ಪ್ರಾಬಬ್ಲಿ ಗಾಯತ್ರಿ ದೇವಿಯ ಬಗ್ಗೆ ಇರೋ ರಚನೆಗಳೇ ನಮಗೆ ಕಡಿಮೆ ಭಾಳ ಕಡಿಮೆ ಅದರಲ್ಲೂ ಇವರು ಆ ಗಮನ ಶ್ರಮ ಅನ್ನುವಂಥದ್ದು ರಾಗವನ್ನು ಅಳವಡಿಸ್ಕೊಂಡಿದ್ದಾರೆ ಅಂದರೆ ನಮಗೆ ಗಾಯತ್ರಿ ಮಂತ್ರವನ್ನು ಅಥವಾ ಗಾಯತ್ರಿ ಇದನ್ನು ಮಾಡಬೇಕಂದ್ರೆ ಬಹಳ ಒಂದು ಗಮನ ಜಾಸ್ತಿ ಬೇಕು ಅದಕ್ಕೆ ಶ್ರಮ ಇರಬೇಕು ಸೊ ಅದನ್ನು ಅವರು ರಾಗದಲ್ಲಿ ಅಂಕಿತವಾಗಿ ರಾಗ ಮುದ್ರೆಯಾಗಿ ಕೂಡ ತರ್ತಾರೆ ಗಮನ ಶ್ರಮ ಆಮೇಲೆ ಬಹಳ ದೊಡ್ಡದು ಇಟ್ ಈಸ್ ನಾಟ್ ಅನ್ ಈಸಿ ಥಿಂಗ್ ಅಂದರೆ ಎಷ್ಟು ಕಾನ್ಸಂಟ್ರೇಷನ್ ಬೇಕು ಗಾಯತ್ರಿಯಲ್ಲಿ ಅದರಿಂದ ಧ್ರುವ ತಾಳ ವಿಳಂಬಕ್ಕೆ ಹೋಗ್ತಾರೆ ನಿಮಗೆ ತಾಳ ಹಾಕ್ಕೊಂಡು ಹೋಗಬೇಕು ಅಂದರೆ ಅದು ಭಾಳ ಯು ನೀಡ್ ಲಾಟ್ ಆಫ್ ಕಾನ್ಸಂಟ್ರೇಷನ್ ಇನ್ನು ಕಾಂಪೋಸಿಷನ್ ಅಲಂಕಾರದಲ್ಲಿ ಮಾಡ್ಬಿಡ್ಬೋದು ಒಂದು ಸರ್ತಿ ಒಂದು ಲಘು ಆಗಿದ ತಕ್ಷಣ ಧೃತಕ್ಕೆ ಹೋಗಿ ಮತ್ತೆ ಎರಡು ಲಘುಗೆ ಬರಬೇಕು ಅಂದಾಗ ಹಾಡಿನಲ್ಲಿ ಎಲ್ಲೋ ಒಂದು ಕಡೆ ನಾವು ಮುಳುಗಿ ಹೋಗ್ತೀವಿ ಸೊ ಈ ಎಲ್ಲವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಅವರು ಇದನ್ನು ಒಂದು ರಚನೆ ಮಾಡಿರಬಹುದು ಅಂತ ಅನಿಸುತ್ತೆ ಇದ್ರದ್ದು ಒಂದು ಚೂರು ರಚನೆಗಳನ್ನು ನಾವು ಜೈಚಾಮರಾಜ ಒಡೆಯರ್ನಲ್ಲಿ ನೋಡ್ತೀವಿ ಆಮೇಲೆ ಅವ್ರ ಕಾಲದಲ್ಲಿ ನಾಲ್ವಡಿಯವ್ರ ಕಾಲದಲ್ಲೇ ಟಿ ಚೌಡಯ್ಯನವರು ಇವರೆಲ್ಲ ಇದ್ದರು ಅವರುಗಳು ನಡೆಯುತ್ತಿಲ್ಲಾನ ಈ ಥರ ಎಲ್ಲ ರಚನೆ ಮಾಡಿದ್ದಾರೆ ಚೌಡಯ್ಯನವರು ಕೂಡ ಆಮೇಲೆ ಅವರು ಟಿ ನರಸೀಪುರದವರಾಗಿದ್ದರಿಂದ ತ್ರಿಮಕೂಟ ಅಂಥೇಳಿ ಅವರು ಅಂಕಿತವನ್ನು ಬಳಸ್ಕೋತಾರೆ ಯಾಕೆಂದರೆ ಅದು ಸಂಗಮ ತ್ರಿವೇಣಿ ಸಂಗಮ ಆಗಿರೋದರಿಂದ ಕಾವೇರಿ ಕಪಿಲ ಸ್ಫಟಿಕ ನದಿಗಳ ಸಂಗಮ ಆಗಿರೋದರಿಂದ ತ್ರಿಮಕೂಟ ಅಂತ ಹೇಳಿ ಅವರ ಅಂಕಿತ ಸೊ ಹೇಳ್ತಾ ಹೋದರೆ ಇದು ಎಷ್ಟಿದ್ರೂ ಸಾಲಲ್ಲ ಒಬ್ಬೊಬ್ಬ ರಾಜರು ಒಬ್ಬೊಬ್ಬ ವಿದ್ವಾಂಸರ ಬಗ್ಗೆನೇ ಗಂಡು ಮಾತಾಡಬಹುದು ಬಟ್ ಎಲ್ಲೋ ಒಂದು ಕಡೆ ಈಗಲೇ ಸಾಕಷ್ಟು ನಾನು ಜಾಸ್ತಿ ತೊಗೊಂಡಿದ್ದೀನೇನೋ ಗೊತ್ತಿಲ್ಲ ಸೊ ಏನಂದರೂ ನಮ್ಮ ಮೈಸೂರು ಒಡೆಯರ ಯಾರು ಇತ್ತ ಹೌದು ಹೌದು ವನಮಾಲಾ ಸೆಂಟರ್ ಫಾರ್ ಆರ್ಟ್ ಆ್ಯಂಡ್ ಕಲ್ಚರ್ ಅಂತ ನಮ್ಮದು ಚಾನಲ್ಲು ಇದೆ ಅದರಲ್ಲಿ ಈ ಇಪ್ಪತ್ತೇಳು ಹಾಡಲ್ಲಿ ಸುಮಾರು ಒಂದು ಏಳು ಹಾಡುಗಳನ್ನು ಇವಾಗಾಗಲೇ ಬಿಟ್ಟಿದ್ದೀವಿ ಬಟ್ ಇನ್ನೂ ಅಷ್ಟು ಬಿಡಬೇಕು ಒಂದು ಎಂಬತ್ತು ನಿಮಿಷದ ಸ್ಕ್ರೀನಿಂಗ್ಗಳು ನಡ್ಕೊಂಡು ನಡೀತಾ ಇದೆ ಬೇರೆ ಬೇರೆ ಕಡೆ ಬಟ್ ಇದು ಇಡಿಯಾಗಿ ನಾವು ಎರಡೂವರೆ ಗಂಟೆಗಳ ಕಾಲ ಈ ಡಾಕ್ಯುಮೆಂಟ್ರಿನ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಮಾಡಿದ್ದೀವಿ ಏಳು ಎಪಿಸೋಡ್ನಲ್ಲಿ ಶಾರ್ಟ್ಲಿ ಮೇ ಬಿ ಬೈ ಜಾನ್ಯರಿ ಅದನ್ನು ಯೂಟ್ಯೂಬಲ್ಲಿ ಏಳು ಎಪಿಸೋಡ್ನಲ್ಲಿ ಜನ್ವರಿ ಫೆಬ್ರವರಿ ಹೊತ್ತಿಗೆ ರೆಡಿ ಇದೆ ಹೊರಗಡೆ ಬಿಡ್ತೀವಿ ಈ ಇಪ್ಪತ್ತೇಳು ಹಾಡನ್ನು ಅಲ್ಲಿ ಡಾಕ್ಯುಮೆಂಟ್ರಿನಲ್ಲಿ ಒಂದೊಂದೇ ನಿಮಿಷ ಕೊಟ್ಟಿದ್ದೀವಿ ಒಂದೊಂದು ಹಾಡನ್ನು ಬಟ್ ಸಪರೇಟಾಗಿ ಅಷ್ಟು ಹಾಡುಗಳನ್ನು ಸುಮಾರು ಇಪ್ಪತ್ತೈದು ಜನ ಆರ್ಟಿಸ್ಟ್ ಹಾಡಿದ್ದಾರೆ ಅಂದರೆ ಬೇರೆ ಬೇರೆ ಹಾಡುಗಳು ಅಂತ ಆಮೇಲೆ ಒಂದು ಟೋಟಲಿ ಒಂದು ಮೂವತ್ತೈದು ಜನ ಕಲಾವಿದರ ಒಂದು ಸಮ್ಮೇಳನ ಅದರಲ್ಲಿ ಅಷ್ಟನ್ನು ಹೊರಗಡೆ ತಂದಿದೆ ನೀವು ಆಸಕ್ತರು ಅದನ್ನು ಕೇಳಬಹುದು ಸೊ ಮೈಸೂರು ಒಡೆಯರು ಸಾಕಷ್ಟು ಕಾಂಟ್ರಿಬ್ಯೂಷನ್ಸನ್ನು ಕೊಟ್ಟಿದ್ದಾರೆ ಸಂಗೀತಕ್ಕೆ ಮೇಯ್ನಾಗಿ ನಾನು ಹೇಳೋದಾದರೆ ಅನೇಕ ಜಾವಳಿಗಳು ಹೊರಗಡೆ ಬಂದೇ ಇಲ್ಲ ನೂರಾರು ಸಾವಿರಾರು ಜಾವಳಿಗಳು ರಚನೆ ಇರ್ಬೋದು ವರ್ಣಗಳು ಎಷ್ಟಿದೆ ಕೃತಿಗಳದ್ದು ಹೇಳೋಕ್ಕೆ ಸಾಲದು ರಾಗ ಮಾಲಿಕೆಗಳು ತಿಲ್ಲಾನಗಳು ಪ್ರತಿಯೊಂದು ಮ್ಯೂಸಿಕಲ್ ಫಾರ್ಮ್ನಲ್ಲೂ ಅನೇಕ ಜತಿ ಸ್ವರಗಳು ವೀಣೆ ಶಿವರಾಮಯ್ಯನವರು ಸ್ವಯಂಭೂ ರಾಗ ಅಂಥೇಳಿ ಅಷ್ಟೇ ಮೂರೇ ಸ್ವರಗಳಿಂದ ಕೃತಿ ನಾಲ್ ಒಂದು ಎರಡು ಕೃತಿ ಒಂದು ತಿಲ್ಲಾನ ಒಂದು ವರ್ಣ ಮಾಡಿದ್ದಾರೆ ಸ್ವಯಂಭೂ ರಾಗ ನಲ್ಲಿ ಮೂರೇ ಸ್ವರ ಇಟ್ಕೊಂಡು ಸಗಪ ಅದನ್ನು ಮೆಡ್ರಾಸ್ ಮ್ಯೂಸಿಕ್ ಅಕಾಡೆಮಿನಲ್ಲಿ ಕೂಡ ಅದನ್ನು ಪ್ರೆಸೆಂಟ್ ಮಾಡಿದರು ಅದನ್ನು ಮಾಡಿ ಅದನ್ನು ಆಮೇಲೆ ಒಂದು ಪುಟ್ಟು ಬುಕ್ಲೆಟ್ ಫಾರ್ಮಲ್ಲಿ ತಂದಿದ್ದರು ಈಗ ಅವೆಲ್ಲ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಸೊ ಹೀಗೆ ಅನೇಕ ಮೊದಲುಗಳು ಸ ನಮ್ಮ ಮೈಸೂರಿನಲ್ಲಿ ಆಗಿವೆ ಫಾರ್ ದ ಫಸ್ಟ್ ಟೈಮ್ ಅನ್ನೋ ಹಾಗೆ ಇದೆ ಆದರೆ ಎಲ್ಲೋ ಒಂದು ಅಷ್ಟು ಮಾತ್ರ ಹೊರಗಡೆ ಕಾಣ್ತಿದೆ ಬಟ್ ಮುಂದೆ ಇನ್ನೂ ಬೆಳಕಿಗೆ ಬರಬೇಕು ಈ ಮೈಸೂರು ಒಡೆಯರ ಒಂದು ಪ್ರೋತ್ಸಾಹ ಒಂದು ಕೊಡುಗೆ ಏನಿದೆ ನಮ್ಮ ಸಂಗೀತಕ್ಕೆ ಇನ್ ಟೋಟಾಲಿಟಿ ಅದು ತುಂಬ ಅಮೋಘವಾದಂಥದ್ದು ಅಂತ ಹೇಳಿ ನನಗೆ ಈ ಒಂದು ನಾಲ್ಕು ಈ ವಿಷಯಗಳನ್ನು ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ವಿದ್ವಾನ್ ಸುಧೀಂದ್ರ ಅವರಿಗೆ ಎಲ್ಲರಿಗೂ ಧನ್ಯವಾದಗಳು ಪಾಪ ಜಾಸ್ತಿ ಟೈಮ್ ಸಿಗಲಿಲ್ಲ ಒಂದು ನಾಲ್ಕಾದರೂ ಹಾಡು ಹೊಂದಿದ್ದೆ ಒಂದು ಚೂರು ಚೂರು ಅಂತ ಡಾಕ್ಟರ್ ಶಿವಶಂಕರಿಗೆ ಕೂಡ ಧನ್ಯವಾದಗಳನ್ನು ಅರ್ಥಿಸ್ತೀವಿ